ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮುಳ್ಳಿವರೇ ಯಾರನ್ನು ಕರೆಸ್ತಾ ಇದ್ದೀರಾ ವಿಶೇಷವಾದ ಅಡಿಗೆ ಯಾವುದನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜಿಎಫ್ಸಿ ಕ್ಯಾತಿಯ ಕೃಷ್ಣಪ್ಪನ ಅವರು ಬರ್ತಾ ಇದ್ದಾರೆ ಅದ್ಭುತವಾದಂತ ನಾಟಿ ಶೈಲಿ ಏನೋ ಒಂದು ಮಾಡ್ತಾರೆ ಅದು ಏನು ಮಾಡ್ತಾರೆ ಅಂತ ನನಗೂ ಹೇಳಿಲ್ಲ ಕೃಷ್ಣಪ್ಪನವರೇ ನಮಸ್ಕಾರ ಬನ್ನಿ ಕೃಷ್ಣಪ್ಪನವರೇ ಏನು ಕೃಷ್ಣಪ್ಪನವರೇ ಆರಾಮ ನಮಸ್ಕಾರ ನಮಸ್ಕಾರ ಏನು ಫುಲ್ಲು ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ ಮಗಂದ ಎಂಗೇಜ್ಮೆಂಟ್ ಮುಗಿತ್ತು ಇನ್ನೇನು ಮದುವೆ ತಾನೆ ಎಂಗೇಜ್ಮೆಂಟೇ ಆ ಪಾರ್ಟಿ ಮಾಡಿದೀವಿ ಇನ್ನೇನು ಅಂತ ಆರಾಮಾಗಿ ಬಂದ್ಬಿಟ್ಟಿದ್ದೀರಾ ಏನು ಮಾಡ್ತಾ ಇದ್ದೀರಾ ಇವತ್ತು ಕೃಷ್ಣಪ್ಪ ಸರ್ ಈಗ ಎತ್ತಿ ಬೇಳೆಲ್ಲ ಮುಗಿದೋಗಿದೆ ಸೀಸನ್ ಅದಕ್ಕೆ ಒಂದು ಬಾದಾಮಿಲಿ ಎತ್ತಿ ಬೇಳೆ ಬಿರಿಯಾನಿ ಮಾಡಿ ತರ್ತಾನ ಅಂತ ಬಾದಾಮಿಲಿ ಬಿರಿಯಾನಿನ ಹೌದು ಸರ್ ಸ್ವಲ್ಪ ಜಾಸ್ತಿ ಆಗಿಲ್ವಾ ಇದು ಸರ್ ಬೇಜಾರಾಗಿದೆ ಯಾವ ಯಾವ ಬಿರಿಯಾನಿ ಮಾಡ್ಕೋತಾ ಇರ್ತಾರೆ ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿರಲ್ಲ ಬೇಜಾರಾದ್ರೆ ಬಾದಾಮಿ ಹಾಕೊಂಡು ಬಿರಿಯಾನಿ ಮಾಡ್ಕೋತಾರ ಸರ್ ಮಾಡಿ ನೋಡಿ ಬಾದಾಮಿ ತೋಸೆ ಹೆಂಗಿದೆ ಇಲ್ಲಿ ಏನು ಮಾಡಿದಿರಾ ಇದಕ್ಕೆ ನೋಡಿ ಇದು ಎತ್ತಿ ಬಿಟ್ಟಿದ್ದೀರಾ ಏ ಇದು ಎತ್ತಿದ ಬೇಳೆ ಅಲ್ರಿ ಬಾದಾಮಿ ಇದು ಬಾದಾಮಿ ಬೇಕಿತ್ತ ಸರ್ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ ಮಾಡ್ಕೊಂಡ್ರೆ ತುಂಬಾ ಅದ್ಭುತವಾಗಿರ್ತದೆ ಮಾಡಿ ಏನೇನ್ ತಂದಿದ್ರಿ ಹೇಳಿ ಬಾದಾಮಿ ಬಿರಿಯಾನಿ ಮಾಡುವ ವಿಧಾನ ಏನೇನ್ ತಂದಿದ್ರಿ ಮಟನ್ ಬಾದಾಮಿ ಬಿರಿಯಾನಿ ಬಾದಾಮಿ ಬೀಜದ ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು ಮಟನ್ ಬಾದಾಮಿ ಬೀಜ ಬಾಸುಮತಿ ಅಕ್ಕಿ ಸಾಂಬಾರ್ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಅರಿಶಿನ ಪುದೀನ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಓಕೆ ಏನ್ ಕೊಳ್ಳಿ ಫಸ್ಟ್ ನಿಮಗೆ ಕುಕ್ಕರ್ ಡೈರೆಕ್ಟ್ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದೆ ಓಕೆ ಬಿರಿಯಾನಿ ಮಾಡೋಕೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳ್ಬೇಡ ಸರ್ ಏನ್ ಬೇಕಾದ್ರೆ ಹಾಕೊಂಡು ಬಿರಿಯಾನಿ ಮಾಡ್ತಾರೆ ಅಮ್ಮ ಅದು ಅದಂತಾರ ಇದು ಬೇರೆ ಕಡೆ ನಮ್ಮ ಅರಬ್ ಕಂಟ್ರಿನಲ್ಲ ತುಂಬಾ ಮಾಡ್ತಾರೆ ಇದನ್ನ ಇದನ್ನ ಮಾಡ್ತಾರೆ ಬಾದಾಮಿ ಹಾಕೊಂಡು ಬಿರಿಯಾನಿ ಅವರೆಲ್ಲ ತುಂಬಾ ಡ್ರೈ ಫ್ರೂಟ್ ಯೂಸ್ ಮಾಡ್ತಾರೆ ಗೊತ್ತಿದೆ ನೋಡಿದ್ರಲ್ಲ ಅದರಲ್ಲಿ ಇದನ್ನ ಎಸ್ಪೆಷಲಿ ಬಾದಾಮಿ ಇದು ತುಂಬಾ ಅದ್ಭುತವಾಗಿರ್ತದೆ ಓಕೆ ಕಾಸ್ಟ್ಲಿ ಅನ್ನಿಸ್ತದಲ್ಲ ಅವರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾದಾಮಿ ಮಟನ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ ಬಾದಾಮಿನೇ ಹಾಕಿ ಬಿರಿಯಾನಿ ಎಲ್ಲಿಗೆ ಬಂದ್ಬಿಡ್ತು ನೋಡಿ ನಮ್ಮ ಕೃಷ್ಣಪ್ಪ ಅವರು ಓಕೆ ಶುರು ಮಾಡೋಣ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಎಲ್ಡಿಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮಟನ್ ಬಿರಿಯಾನಿ ಮಾಡ್ದಂಗೆ ಇರುತ್ತೆ ಆದರೆ ಇತ್ತಿದ ಬೆಳೆ ಕಾಲದಲ್ಲಿ ನಾವು ಅವರೇ ಕಾಳನ್ನ ಹಾಕೊಳ್ತೀವಿ ಇವಾಗ ಅವರೇ ಕಾಳೆಲ್ಲ ಮೂದೋಗಿದೆ ಅದಕ್ಕೆ ಬಾದಾಮಿ ಹಾಕಿ ಮಾಡ್ತಾ ಇದೀವಿ ಅಂತಾರೆ ನಮ್ಮ ಕೃಷ್ಣಪ್ಪನವರು ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪನವರು ಹಾಕೊಳ್ಳಿ ಸರ್ ನೋಡಿ ಚಕ್ಕೆ ಹಾಕನ ಹಾಕಿ ಹಾಕಿ ಏಲಕ್ಕಿ ಒಂದು ನಾಲ್ಕು ಹಾಕೊಳ್ಳೋಣ ಹಾಕಿ ನಾಲ್ಕು ಏಲಕ್ಕಿನ ಒಂದು ಲವಂಗ ಒಂದು ನಾಲ್ಕು ಓಕೆ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಚೆನ್ನಾಗಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದ್ಭುತವಾದ ಬಿರಿಯಾನಿ ಅಂತೂ ಮಾಡ್ಕೋಬೇಕು ಬಾಸುಮತಿ ಯೂಸ್ ಮಾಡ್ತಾ ಇದೀವಲ್ಲ ನಾವು ಬಾಸುಮತಿ ಓಕೆ ಯಾಕಂದರೆ ಎಲ್ಲಿ ಬಾಸುಮತಿ ಯೂಸ್ ಮಾಡ್ತಾರೋ ಸ್ವಲ್ಪ ಬಿರಿಯಾನಿ ಬೆಲೆ ಜಾಸ್ತಿ ಇರುತ್ತೆ ಎಲ್ಲಿ ಜೀರಿಗೆ ಸಾಂಬಾರು ಯೂಸ್ ಮಾಡ್ತಾರೋ ಬಿರಿಯಾನಿ ಬೆಲೆ ಕಡಿಮೆ ಅಲ್ಲಿಗು ಇಲ್ಲಿಗು ಹೆಚ್ಚು ಕಡಿಮೆ ನಿಮಗೆ ಒಂದು 40-50 ರೂಪಾಯಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಒಂದು ಪ್ಲೇಟ್ ಬಿರಿಯಾನಿಗೆ ರುಚಿ ಯಾವ ಥರನೇ ಬೇಕಾದ್ರೆ ಇರ್ಬೋದು ಕೆಲವು ಬಿರಿಯಾನಿ ಕೆಲವು ಅಕ್ಕಿಗಳನ್ನೇ ಯೂಸ್ ಮಾಡಬೇಕು ಕೆಲವು ಬಿರಿಯಾನಿ ಮಾಡಬೇಕು ಅಂದರೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಒಳ್ಳೆ ಬಾಸುಮತಿನೇ ಯೂಸ್ ಮಾಡ್ತಾ ಇದ್ದೀವಿ ಇದು ಇತ್ತಿದ ಬೇಳೆಯ ಕಾಳು ಹಾಕಿಲ್ಲ ಇದು ಬಾದಾಮಿ ಹಾಕಿ ಮಟನ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು ಓಕೆ ಹಾಕೊಳ್ಳಿ ಸರ್ ಚೆನ್ನಾಗಿ ಫಸ್ಟ್ ಎಣ್ಣೆ ಕಾದಿರ್ಬೇಕಲ್ಲ ಕಾಯ್ಬೇಕು ಸರ್ ಚೆನ್ನಾಗಿ ಕಾಯ್ಬೇಕು ಚಕ್ಕಂದ ಈರುಳ್ಳಿ ಹಾಕಿದ್ರೆ ಬೇಗ ಫ್ರೈ ಆಗ್ಬಿಡುತ್ತೆ ಇಲ್ಲಾಂದ್ರೆ ಅದು ಕಾದಿದ್ರೆ ಹೌದು ಬೇಗ ಆಗಲ್ಲ ಓಕೆ ನೀವು ಇಲ್ಲಿ ಇಷ್ಟು ಕಾಯಿಸ್ತೀವಿ ನಮ್ಮಲ್ಲಿ ತುಂಬಾನೇ ಕಾಯಿಸ್ಬಿಡ್ತೀವಿ ಹೌದು ನಿಮ್ಮ ದೊಡ್ಡ ಗಾತ್ರ ದೊಡ್ಡ ಜಾಸ್ತಿ ಅಲ್ವಾ ಈರುಳ್ಳಿ ತುಂಬಾ ಪ್ರಮಾಣದಲ್ಲಿ ಹಾಕಿದಾಗ ಹೌದು 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 ಇಲ್ಲಾಂದ್ರೆ ತುಂಬಾ ಇದು ತಗೊಂಡ್ಬಿಡುತ್ತೆ ಎಸ್ ಸರ್ ಈರುಳ್ಳಿ ಹಾಕೋಣ ಹಾಕಿ ಸರ್ ಓಕೆ ಕಾದಿದೆ ಎಣ್ಣೆ ಕಾದಿದೆ ಕಾದಿದೆ ಕಾಯ್ದು ಆ ತರ ಕಾದ್ರೆ ಸುಲಭ ಕೆಲಸ ಬೇಗ ಆಗುತ್ತೆ ಹೌದು ಹೌದು ಒಳ್ಳೆ ಮಟನ್ ಬಿರಿಯಾನಿ ತಿನ್ನಕ್ಕೆ ಚೆನ್ನಾಗಿದೆ ಅದು ಮಟನ್ ನ ಬೇಯಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಹ್ಞೂ ಸರ್ ಸ್ವಲ್ಪ ಎಷ್ಟು ಎಷ್ಟು ವಿಜಲ್ ಕೂಗಿಸಿದ್ದೀರಾ ಮೂರು ವಿಜಲ್ ಕೂಗಿಸ್ಬಿಟ್ಟಿದ್ದೀನಿ ನಾನು ಮೂರು ವಿಜಲ್ ಕೂಗಿಸಿರೋದ್ರಿಂದ ಇಲ್ಲಿ ಒಂದು ವಿಜಲ್ ಕೂಗಿಸಿದ್ರೆ ಸಾಕು ರೈಸ್ ಇಲ್ಲ ಎರಡು ಮಾಮೂಲಿ ರೈಸ್ಗೆ ಎರಡು ಮೂರು ವಿಜಲ್ ಎರಡು ವಿಜಲ್ ಮುಗಿಬೇಕಾ ಮಟನ್ ಮೂರು ವಿಜಲ್ ಇದ್ರೂ ನಿಮಗೆ ಬಿರಿಯಾನಿ ಬೆಂದಿರಲ್ಲ ಆರು ವಿಜಲ್ ಬೇಕಾಗುತ್ತೆ ಹೌದಾ ಹಾಗೆ ಇದ್ರೆ ಆರು ವಿಜಲ್ ಖಂಡಿತ ಬೇಕೇ ಬೇಕು ಓಕೆ ಓಕೆ ಈಗ ನಾವು ಈ ಕೂ ಬೇಯಿಸ್ಕೊಂಡಿದ್ರಿಂದ ರೈಸ್ಗೋಸ್ಕರ ಮೂರು ವಿಜಲ್ ಇದ್ರೆ ಸಾಕು ಅಲ್ಲಿಗೆ ಮರ್ಜ್ ಆಗ್ಬಿಡುತ್ತದೆ ಖಂಡಿತ ಬೇಗ ಸ್ವಲ್ಪ ಚೆನ್ನಾಗಿ ಬಂದ್ಬಿಡುತ್ತೆ ಮಾಂಸ ಯಾವ್ದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು ನೋಡಿದಿರಲ್ಲ ಹೌದೌದು ಹಿಂಗೆ ಮೂಳೆ ಬಾಯ್ಲಿಂಗ್ ಅಂತ ಹಿಂಗೆ ಕಲಿದ್ರೆ ಮೂಳೆ ಕೈಲಿ ಇರಬೇಕು ಮಟನ್ ಬಾಯ್ ಒಳಗೆ ಇರಬೇಕು ಇರಬೇಕು ಅದು ಅವಾಗ ಚೆನ್ನಾಗಿರುತ್ತೆ ಹೌದು ನೀವು ಒಂದ್ಸರಿ ಮುಸ್ಲಿಂ ಬಿರಿಯಾನಿ ಯಾಕೆ ತೋರಿಸ್ತಲ್ಲ ನಾಟಿ ಸರ್ ಅದನ್ನ
ತುಂಬಾ ಜನ ಲೈಕ್ ಮಾಡಲ್ಲ ಅದು ಹೆಂಗಂದ್ರೆ ಮಸಾಲೆನ ಗೊಜ್ಜೆ ಬೇರೆ ಅನ್ನ ಅದೇನ್ ದೊಡ್ಡ ಸಮಾಚಾರ ಇಲ್ಲ ಗ್ರೇವಿ ಮಾಡ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ಅನ್ನ ಒಂದ್ಸರಿ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡು ಗ್ರೇವಿ ಮೇಲೆ ಹಾಕ್ಬಿಟ್ಟು ದಮ್ ಕಟ್ಬಿಡೋದು ಅಷ್ಟೇ ಕೆಲಸ ಅಷ್ಟೇನಾ ಅಷ್ಟೇ ಕಲ್ಸ್ಕೊಂಡು ಕಲ್ಸ್ಕೊಂಡು ಕೊಡ್ತಾ ಇರೋದು ಓಕೆ ಓಕೆ ಮೋಸ್ಟ್ಲಿ ನಮ್ಮವರು ಯಾರು ಅದನ್ನ ಅಷ್ಟು ಲೈಕ್ ಮಾಡಲ್ಲ ಓಕೆ ಓಕೆ ನಿಮ್ಮವರಲ್ಲ ಇದೆ ಲೈಕ್ ಮಾಡೋದಿರಬೇಕು ತುಂಬಾ ಜನ ಇದೆ ಲೈಕ್ ಮಾಡ್ತಾರೆ ನಾಟಿ ಕೃಷ್ಣಪ್ಪನ ಕಡೆಯವರು ನಾಟಿಂತಲ್ಲ ಅದು ಎಕ್ಸ್‌ಪ್ರೆಸಲ್ಲಿ ನಾವು ನನಗೆ ನಮ್ಮ ಸರ್ವೇ ಪ್ರಕಾರ ಬಿರಿಯಾನಿ ತಿಂದರು ಸಾಕ್ಬಿಡಪ್ಪ ಅನ್ಸ್ಬಿಡ್ತದೆ ಇದು ಸಾಕನಲ್ಲ ಅನ್ಸೋದೇ ಇಲ್ಲ ಅಂತೀರಾ ಗ್ಯಾರಂಟಿ ಸರ್ ಓ ನಮಗೆ ಹೇಳ್ತಾರಲ್ಲ ಜರ ಕಸ್ಟಮರ್ ಹತ್ರ ನಾವು ಕೇಳ್ತೀವಲ್ಲ ಓಕೆ ಓಕೆ ಅದು ಏನಾಗುತ್ತೆ ಅಂದ್ರೆ ನಿಮಗೆ ಮಸಾಲೆ ರೈಸ್ ಒಳಗೆ ಮಿಕ್ಸನ್ ಆಗಿರಲ್ಲ ಮಸಾಲೆ ಸೆಪರೇಟ್ ಆಗಿರುತ್ತೆ ಗೊಜ್ಜು ತರ ಕೊಟ್ಟಿರ್ತಾರೆ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿನ್ನಬೇಕು ಒಂದಸಾರ ಸಪ್ಪೆ ಹೊಡೆದ್ಬಿಡ್ತದೆ ಒಂದ ಕಡೆ ಆಮೇಲೆ ಭಾನುವಾರ ಫ್ರೀ ಇಟ್ಕೋಬೇಕು ನೀವು 12ನೇ ತಾರೀಕು ಕಂಡಿ ಸರ್ ಆಸನದಲ್ಲಿ ನಮ್ಮ ಒಗ್ಗಂಡೆ ಬೀದ ಎರಡನೇ ಪುಸ್ತಕ ಅಂದ್ರೆ ನಾನ್ ವೆಜ್ ಪುಸ್ತಕ ಬಿಡುಗಡೆ ಮಾಡ್ತಾ ಇದೀವಿ ಆಸನದಲ್ಲಿ ಅದ್ದೂರಿ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಸೂಟ್ ಗೀಟ್ ಹಾಕೊಂಡು ಬಂದ್ಮೇಲೆ ಡ್ಯಾನ್ಸ್ ಗೀಸ್ ಆಡಿಸ್ತಾರೆ ಅಂತ ನಿಮ್ಮ ಕೃಷ್ಣಪ್ಪ ಕೃಷ್ಣಪ್ಪ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಂದು ಡ್ಯಾನ್ಸ್ ಮಾಡ್ಸೋಣ ಜಾತ್ರೆಯಲ್ಲಿ ಅಂತ ಇದು ಮೂರು ತರ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಇಷ್ಟ ಆಗ್ಬಿಡ್ತು ನೋಡಿ ಹಾಕಿದ ತಕ್ಷಣ ಹೌದು ಹೌದು बरी खारे बिर्यानी ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಣ ಹಾಕಿ ಸರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ 50-50% ಅಲ್ಲ 70% ಬೆಳ್ಳುಳ್ಳಿ 30% ಮಾತ್ರ ಶುಂಠಿ ಇರಬೇಕು ಅದರ ಬಾಕ ಅಡಿಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ ಓಕೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ಅಷ್ಟಮಡಿ ಸ್ವಲ್ಪ ಹಾಕಣ ಸ್ವಲ್ಪ ಸಾಕಲ್ಲ ಸಾಕು ಎಲ್ಲರಿಗೆ ಎಲ್ಲರಿಗೆ ಆಮೇಲೆ ಹಾಕಿ ಇದು ಗೋಡಂಬಿ ಇನ್ನೊಂದ ಸರಿ ಹೇಳ್ತಾ ಇದೀನಿ ನೆನೆಸ್ಕೊಂಡು ಇದನ್ನ ಈ ಬಾದಾಮಿನ ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಒಂದು ದಿನದ ಮೊದಲೇ ಇದನ್ನ ಬೆಳಗ್ಗೆ ತಗದು ಸಿಪ್ಪೆನ ತೆಗೆದು ಹಾಕಿರೋಂತದ್ದು ಓಕೆ ಬಾದಾಮಿಯ मटन बिर्यानी चिकन बिर्यानी ಮಾಡ್ಕೊಬಹುದಾ ಮಾಡಬಹುದು ಸರ್ ಅದು ಮಾಡಿ ತೋರ್ಸಣ ಒಂದ್ಸರಿ ಅದನ್ನೇನ್ ತೋರ್ಸಿರಾ ಸರಿ ಚಿಕನ್ ಮಟನ್ ತಗೊಂಡು ಚಿಕನ್ ಹಾಕದಾ ಸರ್ ರೇ ಕೃಷ್ಣಪ್ಪ ಮಾಡ್ರಿ ನೋಡಿರಲ್ಲ ಸರ್ ಏನ್ ಸರ್ ಏ ಒಳ್ಳೆ ಕತ್ತಲ ಇದೆ ನೆನ್ನೆ ಚಿಕನ್ ಹಾಕೊಳ್ಳಿ ಅಂತೀವಿ ಮಟನ್ ಹಾಕ್ತಾ ಇದೀನಿ ಮಟನ್ ಮೂರು ವಿಷಲ್ ಕೂಗಿಸ್ಕೊಂಡ್ಬಿಡಿದೀವಿ ಇಲ್ಲ ಅಂದ್ರೆ ರಬ್ಬರ್ ಅದನ್ನ ತರಬೇಕು ಅದಕ್ಕೋಸ್ಕರ ಓಕೆ ಓಕೆ ಮಟನ್ ಚೆನ್ನಾಗಿ ಬೆಂದಿದೆ ಬಾದಾಮಿ ಜೊತೆ ಮಿಕ್ಸ್ ಆಗಿದೆ ಈಗ ಅದಕ್ಕೆ ಕಾಂಡದ ರಸ ಸೊಪ್ಪಿನ ರಸ ಕಾಂಡದ ಅಂದ್ರೆ ಸೊಪ್ಪೆಲ್ಲ ಕಿತ್ತುಕೊಂಡು ಬಿಡ್ತೀವಿ ಆ ಕಡ್ಡಿ ಇರುತ್ತೆ ಆ ಕಡ್ಡಿನು ಬಿಡಲ್ಲ ಇವರು ಯಜಮಾನರು ಅದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಓಕೆ ನಂತರ ಇತ್ರ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಬರ್ತೀನಿ salt ಹಾಕ್ಕೊಂಡು ಸೊಪ್ಪಿಗೆ ಓಕೆ 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 ಟೊಮೆಟೊನ ರುಬ್ಬಿಡ್ತೀವಿ ಮೆಣಸಿನಕಾಯಿ ರುಬ್ಬಿಡ್ತೀವಿ ಆ ಶುಂಠಿ ಬೆಳ್ಳುಳ್ಳಿನು ರುಬ್ಬಿಡ್ತೀವಿ ಏನು ಸಿಕ್ಕಲ್ಲ ಬಾಯಿಗೆ ಓನ್ಲಿ ಬಾದಾಮಿ ಮಟನ್ गरम मसाला सुमार 13 बगे पदार्थ हाकि गरम मसाला दयविट्टु जास्ती ಸರ್ ಏನು ಅರ್ಧ ಮುಕ್ಕಾಲ್ ಗಂಟೆ ಅಂದ್ರೆ ಏನಾಗಲ್ಲ 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 ಎಲ್ಲರಿಗೆಲ್ಲ ಭ್ರಮೆ ಜಾಸ್ತಿ ನೆನೆಸ್ಕೊಳ್ಳಿ ಮುರಿದೋಗುತ್ತೆ ತುಂಬಾ ಸ್ಮೂತ್ ಆಗಿ ಬರ ಸರ್ ಹೌದಾ ಸಕ್ಕ ಸ್ಮೂತ್ ಆಗಿ ಬರುತ್ತೆ ವೆರಿ ಗುಡ್ ಒಂದು 1 ಇಂಚ್ ಇದೆ ರೈಸ್ ಇಲ್ಲಿ ಓಕೆ ಅದ್ಭುತವಾದ ಬಾದಾಮಿ ಮಟನ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ ಕೃಷ್ಣಪ್ಪನವರು ನಮ್ಮ ಇವತ್ತಿನ
ಈ ಬಾದಾಮಿ ಇಲ್ಲ ಅಂದ್ರೆ ಏನ್ ಹಾಕೋಬೇಕು ನಾವು ಕೃಷ್ಣಪ್ಪ? ಗೋಡಂಬಿ ಹಾಕೋಬಹುದಾ ಸರ್? ಗೋಡಂಬಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಕಳೆಕಬ್ಬಿ ಹಾಕೋಬಹುದಾ? ಅದು ಅವರವ್ರ ಪ್ರಯತ್ನ ಮಾಡ್ಲಿ, ಅದಕ್ಕೇನ್ ಅನ್ವೇಷಣೆ ಮಾಡ್ತಾ ಇರ್ಕೋ. ಯಾರು ಏನ್ ಬೇಕಾದ್ರೂ ಮಾಡಿ ನೋಡ್ಬ ಸರ್. ಬಟ್ ಇದನ್ನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ಇದು ಕಮರ್ಷಿಯಲ್, ಇದು ನಿಮ್ಗೆ ಹೋಟ್ಲಲ್ಲಿ ಸಿಗುತ್ತೆ. ಸ್ಟಾರ್ ಹೋಟ್ಲಲ್ಲೆಲ್ಲ ನಿಮ್ಗೆ ಬಾದಾಮಿ ಬಿರಿಯಾನಿ ಸಿಗುತ್ತೆ. ಖಂಡಿತ. ಅದು ವಾರದಲ್ಲಿ ಒಂದು ಮನು ಇಟ್ಟಿರ್ತಾರ ಅವರು. ಹಂಗಂತೀರಾ? ಮತ್ತೆ ಹಿಡಿದಲ್ಲ ನಮ್ಮ ಕೃಷ್ಣಪ್ಪ ಜಿ ಎಫ್ ಸಿ ಯಾವುದು ಸುಮ್ ಸುಮ್ಗೆ ಮಾಡೋ ಚಾನ್ಸೇ ಇಲ್ಲ. ಆಯ್ತು, ಟೇಸ್ಟ್ ಮಾಡಿ. ಉಪ್ಪು ಸರಿಯಾಗಿದೆ ನೋಡಿ, ಉಪ್ಪು ನೋಡ್ಬಿಡ್ತೀನಿ. ನೋಡ್ಬಿಡಿ, ಮುಚ್ಚಾಕ್ಬೋಣ. ಆಯ್ತು, ಒಂದು ಸ್ವಲ್ಪ ಉಪ್ಪು ಬೇಕಲ್ಲ? ಬೇಕು. ಒಂದು ಯಾವಾಗ ನಾನು ಯಾವಾಗ ಹಿಂದೆ ಹೇಳೋದು. ಓಕೆ, ಎಲ್ಲರೂ ನಾನು ಅದೇ ಹೇಳೋದು. ಉಪ್ಪನ್ನು ಹಿಂದೆ ಇಡಿ. ಓಕೆ, ಬೇಕಾದರೆ ಮುಂದೆ ತಗೊಂಡೋಗ್ಬೋದು. ಓಕೆ, ಇಲ್ಲಾಂದ್ರೆ ತಗೊಂಡೋಗ್ಬಿಟ್ರಿ ಅಂದರೆ ಮುಂದೆ ಹಿಂದೆ ತರಲಿಕ್ಕಾಗಲ್ಲ. ಓಕೆ, ಅದ್ಭುತವಾದ ಬಾದಾಮಿ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮ. ಮುಚ್ಚೋಣ ಸರ್. ಓಕೆ, ಮುಚ್ಚಿದ ತಕ್ಷಣ ಮೂರು ವಿಷಲ್ ಬರಬೇಕು. ಮೂರು ವಿಷಲ್ ಕೂಗಾಗಿದ ತಕ್ಷಣನೇ ನಮ್ಮ ಅದ್ಭುತವಾಗಿರುವಂತಹ ಬಾದಾಮಿ ಬಿರಿಯಾನಿ ರೆಡಿ ಆಗಿರುತ್ತೆ. ಕೃಷ್ಣಪ್ಪ ಪ್ಲೀಸ್ ಸರ್, ಆಖರಿ ವಿಷಲ್. ಓಕೆ ಸರ್. ಆಗಿದೆಯಾ? ಆಗಿದೆ ಸರ್. ನೋಡೋಣ, ಫಸ್ಟ್ ಆಗಿರಿ ರೇ. ಕತೆ ಏನಾಗಿದೆ ನೋಡೋಣ. ಬಾದಾಮಿಗಳೆಲ್ಲ ಮೇಲೆ ತೇಳ್ತಾ ಇದೆ ಕೃಷ್ಣಪ್ಪ. ಆಗಿದೆ ಸರ್. ಚೆನ್ನಾಗಿದೆ. ಏನು ಹಂಗೆ ನೋಡ್ಬಿಡಿ, ಆಗಿದೆ ಹೆಂಗೆ ಹೇಳೋದು? ಫಸ್ಟ್ ಇನ್ನೊಂದ್ಮೇಲೆ ಹೇಳೋಕೆ ಸಾಧ್ಯ? ಆಗಿರುತ್ತೆ ಸರ್, ಗ್ಯಾರಂಟಿ. ಗ್ಯಾರಂಟಿ ಅಂತೀರಾ? ನೋಡಿ, ಒಂದೊಂದು ಇಂಚ್ ಇದೆ ರೈಸ್. ವೆರಿ ಗುಡ್. ಅದ್ಭುತವಾದ ಬಾದಾಮಿ ಬಿರಿಯಾನಿ. ಹಾಕಿ ಹಾಕಿ ಸ್ಟೌ ಹಾಕಿ. ಬಾದಾಮಿಯಲ್ಲಿ ಮಟನ್ ಬಿರಿಯಾನಿ. ಓಕೆ, ಬಾದಾಮಿಯಲ್ಲಿ ಮಟನ್ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪನವರು. ಇದು ಯಾವ ರೀತಿ ಇದೆ, ಯಾವ ರೀತಿ ಮಾಡಿದ್ರು, ಮಾಡಬೇಕಾದ್ರೆ ಏನೇನು ಹಾಕಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬಾದಾಮಿ ಬೀಜದ ಮಟನ್ ಬಿರಿಯಾನಿ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಸಾಂಬಾರ್ ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ, ಅರ್ಧ ಬೇಯಿಸಿದ ಮಟನ್, ಉಪ್ಪು, ರುಬ್ಬಿದ ಟೊಮ್ಯಾಟೊ, ಗರಂ ಮಸಾಲ, ನೆನೆಸಿದ ಬಾಸುಮತಿ ಅಕ್ಕಿ, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿ. ಈಗ ಬಾದಾಮಿ ಬೀಜದ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ ಹೇಳಿ ಸರ್. ಬಾದಾಮಿಯ ಬಿರಿಯಾನಿನ ತಿನ್ನೋಣ. ನೋಡಿ ಸರ್, ಚೆನ್ನಾಗಿರುತ್ತಾ? ನೋಡಿ ಸರ್, ನೀವು ಮಾಡ ಚೆನ್ನಾಗಿರುತ್ತೆ ಬಿಡಿ. ನೋಡಿ ಎಷ್ಟು ಶುದ್ಧ ಇದೆ ಒಂದೊಂದು ರೈಸು. ನಾವೇನು ಮಾಡಿದ್ರು ಮುಳ್ಳಿವರೆ ಕಟ್ಟಾಗ್ಬಿಡುತ್ತೆ ನಮ್ಮಲ್ಲಿ ರೈಸು ಅಂತಾರೆ. ಏನಿಲ್ಲ, ಇನ್ನು ಮುಂದೆನೇ ಮಾಡಿದ್ದು, ತುಂಬ ಚೆನ್ನಾಗಿ ಬರುತ್ತೆ. ಮಾಡೋ ವಿಧಾನ ಕ್ರಮ ತಿಳ್ಕೊಬೇಕಷ್ಟೇ. ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ. ಅಕ್ಕಿ ಅಡುಗೆ ಮಾಡೋಕೆ ಮುಂಚೆ ನೆನೆಸ್ಕೋಬೇಕು, ಅವರು ಮರಿದಲೆ ಕಟ್ಟಾಗಲ್ಲ ಯಾವ ಕಾರಣಕ್ಕೂ. ಯಾರು ಹೇಳಿದ್ರು ಅವ್ರದ್ದು ಮಿಸ್ಕಲ್ಪನೆ ಅದು ಬಂದು ಅದೊಂಥರ ಅವ್ರಿಗೇನೋ ಅಯ್ಯೋ ನೀರು ನೆಂದೋಗ್ಬಿಟ್ರೆ ಅನ್ನೇ ಅಕ್ಕಿ ಎಲ್ಲ ಹೂಯಾಗಿ ಹೋಗುತ್ತೆ ಅಂತ. ಏನು ಬಾದಾಮಿ ತಿಂತಾಯಿದ್ದೀನಿ ಅಂತ ಏನು ಅನ್ಸಲ್ಲಪ್ಪ. ಅನ್ಸಲ್ಲ ಅಂತೀರ? ಏನು ಫೀಲ್ ಆಗ್ತಾ ಇಲ್ಲ ನಿಮಗೆ? ಫೀಲ್ ಆಗುತ್ತೆ. ಬಾದಾಮಿ ಬಿರಿಯಾನಿ ತಿಂತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇಲ್ಲ ಸರ್. ಫೀಲ್ ಆಗ್ತಾ ಇದೆ. ಮಟನ್ ನೋಡಿ, ಈಗ ಬಂದಿದೆ ನೋಡಿ ಕರೆಕ್ಟಾಗಿ. ಸಾಂಬಾರ್ ಯಾವಾಗಲೂ ಮೂರು ವಿಷಲ್ ಕೂಸ್ಕೋಬೇಕು. ಫಸ್ಟೇ ಒಂದು ಸ್ವಲ್ಪ ಮಾಂಸನ ಬೇಯಿಸಿ ಕೂಗ್ಸ್ಕೊಂಡ್ಬಿಟ್ರೆ ಅಂದಲ್ಲಿ ನೀವು ಅಷ್ಟೊಂದು ತಲೆಗೆಸ್ಕೊಳ ಮಾತಿರಲ್ಲ. ಓಕೆ, ಫಸ್ಟೇ ಏನು ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಒಂದು ಮೂರು ವಿಷಲ್ಲು ಬರೀ ಮಾಂಸನೇ ಕೂಗಿಸ್ಬಿಡ್ಬೋದು. ಆದ್ರೆ ಕೂಗಿಸಿರೋ ನೀರನ್ನೇ ತೆಗೆದು ಮಡಿಕೊಂಡಿದ್ದಿ. ಓಕೆ, ಈ ರೈಸ್ಗೆ ಹಾಕ್ತಾರೆ ನೋಡಿ. ಓಕೆ, ಆ ನೀರನ್ನ ಹಾಕೊಂಡ್ರೆ ಆಯ್ತು. ಅಷ್ಟೇ ಹೇಳ್ತೀರಾ? ಅಷ್ಟೇ. ಮತ್ತೆ ಎಲ್ಲ ಫ್ರೈ ಮಾಡ್ಕೊಳ್ಳೋದು. ಆ ನೀರು ಕೂಗಿಸಿರೋ ನೀರು ಇರ್ತದಲ್ಲ, ಆ ನೀರು ಜೊತೆ ಇದನ್ನ ಕಮೆಂಟ್ ಮಾಡಿದ್ರೆ ಆಯ್ತು. ಅದ್ಭುತ ಇದೆ, ಮಾತಾಡಂಗಿಲ್ಲ. ತರವಾರಿ ಬಿರಿಯಾನಿ ಇದೆ, ಯಾರ ಗೆಸ್ಟ್ ಬಂದರು ಅಂತ ಇಟ್ಕೊಳ್ಳಿ. ಇನ್ವೈಟ್ ಮಾಡೋಕ್ಕೆ ತುಂಬ ರಾಯಲ್ ಆಗಿರ್ತದೆ. ಈ ಥರ ಮಾಡ್ಕೊಬಿಟ್ರೆ ಗೆಸ್ಟ್ಗಳು ಮನೆ ಬಿಟ್ಟೆ ಹೋಗಲ್ಲ. ತುಂಬ ಚೆನ್ನಾಗಿದೆ. ಖಾಲಿ ಮಳೆ ಮಾಡ್ತೀವಿ, ಅವಳೆ ಕೈಗೆ ತೊಗೊಂಬಿಟ್ಟಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಮ್ಮೋಹಿನಿ ತಜ್ಞರು.
ಅದ್ಭುತವಾಗಿರುವಂತಹ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಗುರುಜಿ. ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮುರಳಿವ್ರೆ. ಏನ್ ಗುರುಜಿ, ಏನೋ ಸಿಪ್ಪೆ ಗಿಪ್ಪೆ ಎಲ್ಲ ತಂದ್ಬಿಟ್ಟಿದ್ರ, ಏನ್ ಗುರುಜಿ ಇದು? ತಿನ್ನೋದಕ್ಕೆ ಅಂತ ಇರ್ಬೇಕಾದ್ರೆ ಏನ್ ಬೇಕಾದ್ರಾಕ್ಬೋದು ಅಲ್ವಾ? ಓಕೆ, ಏನ್ ಗುರುಜಿ ಅದು? ಕಲ್ಲಂಗಡಿ ಸಿಪ್ಪೆಯ ಚಟ್ನಿ ಪುಡಿ. ಕಲ್ಲಂಗಡಿ ಸಿಪ್ಪೆಯ ಚಟ್ನಿ ಪುಡಿ. ಓಕೆ, ಏನೇನ್ ತಿನ್ನಿದ್ರೆ ಗುರುಜಿ ಮಾಡಕ್ಕೆ? ಕಲ್ಲಂಗಡಿ ಹಣ್ಣಿನ ಒಣಗಿದ ಸಿಪ್ಪೆಯ ಚಟ್ನಿ ಪುಡಿ. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ಒಣಗಿದ ಸಿಪ್ಪೆ, ಹುಣಿಸೆ ಹಣ್ಣು, ಬೆಳ್ಳುಳ್ಳಿ, ಒಣ ಕೊಬ್ಬರಿ ತುರಿ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು. ಓಕೆ ಗುರುಜಿ, ಶುರು ಮಾಡೋಣ. ಓಕೆ, ಸ್ವಲ್ಪ ಹುರ್ಕೋಬೇಕು ಇವಾಗ. ಓಕೆ ಗುರುಜಿ. ಓಕೆ, ಸೊ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಎರಕೊಂಡು ಒಣಗಿಸ್ಕೊಂಡು ಇಟ್ಕೊಂಡಿರುವಂಥದ್ದು. ಹೌದು. ಓಕೆ, ಅಷ್ಟೊಂದು ಆರೋಗ್ಯದ ಗುಣಗಳಿದೆ ಗುರುಜಿ. ತುಂಬ ಇದೆ, ತುಂಬ ಇದೆ. ಓಕೆ, ಒಳ್ಳೊಳ್ಳೆ ಸತ್ವಗಳಿದೆ. ಸೊ ಅದನ್ನ ವೇಸ್ಟ್ ಮಾಡಲೇ ಹಂಗೆ ಮಾಡೋಂಗೆ ಇಲ್ಲ. ಕಲ್ಲಂಗಡಿ ಹಣ್ಣು ಸಿಪ್ಪೆ ಮುಗಿದೋಯ್ ಕತೆ. ದನಗಳಿಗೂ ಬಂತು ಪಾಪ. ದನಗಳಿಗಾರೋ ಹಾಕುವ ಸಿಪ್ಪೆನ, ಇವಾಗ ದನಗಳಿಗೂ ಇಲ್ಲ. ನೀವೇ ತಿನ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಸಿಪ್ಪೆ ಅಂತ ಏನು ಅನ್ಸಲ್ಲ ಇದು. ಅದೊಂಥರ ಫ್ಲವರ್ದು ಸಿಪ್ಪೆಗಳು ಬರುತ್ತೆ, ಈ ಒಳ್ಳೆ ವಾಸನೆ ಬರೋಕ್ಕೋಸ್ಕರ ವಾಸನೆ ಇಟ್ಟಿರ್ತಾರಲ್ಲ, ಹಂಗೆ ಕಾಣ್ತಾ ಇದೆ. ಚೆನ್ನಾಗಿ ಬರೀ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಾಕಲ್ಲ ಗುರುಜಿ ಇದು? ಬೇಸಿಕಲಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಸಾಕು, ಅಲ್ಲ ಮಾಡ್ಕೋಬೇಕಾದ್ರೆ ಹುರ್ಕೋಬೇಕು. ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿ ಪುಡಿ ಆಗುತ್ತೆ. ಪುಡಿ ಇವಾಗ. ಓಕೆ, ಇದಕ್ಕೆ ಖಾರಕ್ಕೋಸ್ಕರ ಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಹಾಕಿದ್ದೀವಿ ಖಾರದ ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಎರಡನ್ನೂ ಹಾಕಿದ್ದಾರೆ ಗುರುಜಿಯವರು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಆಫ್ ಮಾಡೋಣ ಗುರುಜಿ. ಸಾಕಲ್ಲ ನೋಡಿ, ಗಮ ಬಂತು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆನಲ್ಲಿ ನಾವು ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ ಅಂದರೆ ಇದೊಂಥರ ವಿಶೇಷವಾದಂಥ ಅಡುಗೆ ನೆನ್ಕೋಬೇಕು ನೀವು. ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದೀವಿ ಕಳೆದ ವಾರಗಳಲ್ಲಿ. ಈ ವಾರದಲ್ಲಿ ಅಂದರೆ ಚಟ್ನಿ ಪುಡಿನೂ ಮಾಡ್ಕೋಬೋದು. ಆ ಒಣಗಿಸಿದ್ದನ್ನು ಕೂಡ ನಾವು ಉಪಯೋಗಿಸ್ಕೊಂಡ್ರೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳು ಕಾಣ್ತೀವಿ ಅಂತ ನಮ್ಮ ಬಾಲಕೃಷ್ಣ ಗುರುಜಿಯವರು. ಒಳ್ಳೆ ರುಚಿ ಇರುತ್ತೆ. ಹೌದಾ ಗುರುಜಿ? ಫಸ್ಟ್ ಕ್ಲಾಸ್ ಆಗಿದೆ. ಯಾವುದನ್ನು ವೇಸ್ಟ್ ಮಾಡಬಾರ್ದು. ಹೌದು, ಬರೀ ವೇಸ್ಟ್ ಒಂದೇ ಅಲ್ಲದೆ ಪೊಲ್ಯೂಷನ್ ಬೇರೆ ಆಗಿ. ಹೌದು, ಬಿ ಡಬ್ಲ್ಯೂ ಎಸ್ BCCನವರು ಇನ್ನೂ ಎತ್ಕೊಳಕ್ಕೂ ಆಗದೆ ಅದಿನ ಸ್ವಲ್ಪ ನಾರಿ. ಹೌದೌದು, ಎಲ್ಲ ರೀತಿ ತೊಂದರೆಗಳು. ಹೌದು ಗುರು, ನೀರು ಹಾಕಂಗಿಲ್ಲ, ಇದು ಪುಡಿ ಮಾಡ್ತಾ ಇರೋದು, ಇಟ್ಕೊಂಡು ತಿನ್ನುವಂಥದ್ದು. ಸೊ ರಫ್ ಆಗಿ ಪುಡಿ ಮಾಡ್ಕೊಂಡು ಆಗಿದೆ. ಓಕೆ ಗುರುಜಿ, ಈಗ ಕೊಬ್ಬರಿ ತುರಿ ಹಾಕೋಣ. ಓಕೆ, ನಂತರ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ. ಸಾಕ ಗುರುಜಿ ಅಷ್ಟೇ? ನಿಮಗೆ ಸ್ವಲ್ಪ ಉಪ್ಪು, ರುಚಿಗೆ ಉಪ್ಪು. ರುಚಿಗೆ ಟಾಟಾ ಉಪ್ಪು, ದೇಶದ ಉಪ್ಪು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಓಹೋಹೋ, ಫುಲ್ ಪೌಡರ್. ಓಹೋಹೋ, ಅದ್ಭುತವಾದಂಥ ಚಟ್ನಿ ಪುಡಿ. ಕಲ್ಲಂಗಡಿ ಸಿಪ್ಪೆಯ ಚಟ್ನಿ ಪುಡಿ. ಕಲ್ಲಂಗಡಿ ಸಿಪ್ಪೆ ಹಾಕಿದ್ದೀವಿ ಅಂತ ನಾವು ಹೇಳ್ಕೊಡ್ಬೇಕಷ್ಟೇನೆ. ಈ ಚಟ್ನಿ ಪುಡಿನ ಗುರುಜಿಯವರು ಯಾವ ರೀತಿ ಮಾಡಿದ್ರು, ಏನೇನು ಹಾಕೊಂಡ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಒಣಗಿದ ಸಿಪ್ಪೆಯ ಚಟ್ನಿ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಲ್ಲಂಗಡಿ ಹಣ್ಣಿನ ಒಣಗಿದ ಸಿಪ್ಪೆ, ಬ್ಯಾಡಗಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ. ಜೊತೆಗೆ ಒಣ ಕೊಬ್ಬರಿ ತುರಿ, ಹುಣಿಸೆ ಹಣ್ಣು, ಬೆಳ್ಳುಳ್ಳಿ, ಉಪ್ಪು ಹಾಕಿ ಪುಡಿ ಮಾಡಿದರೆ ಕಲ್ಲಂಗಡಿ ಹಣ್ಣಿನ ಒಣಗಿದ ಸಿಪ್ಪೆಯ ಚಟ್ನಿ ಪುಡಿ ಸವಿಯಲು ಸಿದ್ಧ. ಓಕೆ ಗುರುಜಿ, ನೋಡೋಣ ಹೆಂಗೆ ಇದೆ ಅಂತ. ಎಸ್, ಅನ್ನಕ್ಕೆ ಹಾಕೊಳ್ಳಿ, ಅನ್ನಕ್ಕೆ ಹಾಕೊಳ್ಳಿ. ಖಾರ ಘಾಟು, ಖಾರ ಘಾಟು. ಪುಡಿಗಿಡಿ ಹಾಕಿದ್ರೆ ಏನು ಗೊತ್ತಾಗ್ತಲ್ಲ ಗುರುಜಿ. ಅಲ್ಲ, ಅದಕ್ಕೇನು ರುಚಿ ಏನಿರುತ್ತೆ ಅದಕ್ಕೆ ಅಲ್ವಾ? ಏನಿರುತ್ತೆ, ಏನೂ ಇರಲ್ಲ, ಒಣಗೋಗಿರೋ ಸಿಪ್ಪೆ. ಹ್ಞೂ, ಅವ್ರ ಬೆಳೆಸಲು ಗುಣಗಳಿದೆ ಅಲ್ಲ ಅವ್ರಿಗೆ? ತುಂಬ ಇದೆ, ಭಾಳ ಒಳ್ಳೆ ಗುಣ ಇದೆ. ಹ್ಞೂ ಹ್ಞೂ, ಆ ಕಾರಣಕ್ಕೆ ನಾವು ಅದನ್ನ ಅಡ್ವೊಕೇಟ್ ಮಾಡೋದು. ವೇಸ್ಟ್ ಮಾಡಬೇಡ್ರಿ, ತೊಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹ್ಞೂ, ಸ್ವಲ್ಪ ತುಪ್ಪ ಹಾಕೊಂಬಿಟ್ರೆ ಗುರುಜಿ. ಹಾಂ, ನೋಡಿದ್ರ ಈಗ ಹೇಳಿದ್ರೆ ಕರೆಕ್ಟ್, ತುಂಬ ಚೆನ್ನಾಗಿದೆ. ಒಳ್ಳೆ ಚಟ್ನಿ ಪುಡಿ ಕುಲಿ, ಇದನ್ನು ತಿಂತಾರ್ತೀನಿ. ಒಂದು ಫೋನ್ ಕರೆ ಬೇರೆ ಇದೆ. ಶೋರ್. ಹಲೋ, ಹಲೋ, ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು? ನಮಸ್ತೆ ಸರ್.
ಹೇಳಿ ಮೇಡಮ್, ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ ನೀವು? ತಮ್ಮ ಹೆಸರು ಹೇಳಿ. ಅರ್ಚನಾ ಅಂತ. ಅರ್ಚನಾ ಅವರೇ, ಗುರುಜಿ ಅವ್ರು ಇಲ್ಲೇ ನಿಂತಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಬಹುದು ಕೇಳಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ. ಹೇಳಮ್ಮ. ನಮ್ಮ ಮಮ್ಮಿಗೆ ಫಸ್ಟ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು, ಫಸ್ಟ್ ಆಸ್ಮಾ ಇತ್ತು 15 ಇಯರ್ಸ್ ಇಂದ ಅವ್ರಿಗೆ. ಇವಾಗ ಒಂದ್ ಫೈವ್ ಅಂಡ್ ಹಾಫ್ ಇಯರ್ಸ್ ಆಗಿರ್ಬೋದು. ಇದಕ್ಕಿಂತಾನೆ ತುಂಬಾನೇ ನಡಿಯಕ್ ಆಗ್ತಿಲ್ಲ, ತುಂಬಾನೇ ಶಕ್ತಿ ಕಮ್ಮಿ ಆಗ್ತಿದೆ, ಮಾತು ಇದಕ್ಕಿದಾಗೆ ನಿಂತೋಗಿದೆ, ನಡಿಯಕ್ಕೆ ಆಗಲ್ಲ. ಹಂಗೆ ನಡೀತಾವ್ರ ಹಂಗಾಗಿ ಬಿದೋಗ್ತಾರೆ, ಅನ್ನ ನುಂಗಕ್ಕೂ ಆಗಲ್ಲ. ಸ್ವಲ್ಪ ನುಂಗ್ತಾರೆ, ಬಿಸಿ ಇದ್ರೆ ಇಲ್ಲಾಂದ್ರೆ ನುಂಗಕ್ ಆಗಲ್ಲ, ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ವಯಸ್ಸು ಎಷ್ಟಮ್ಮ ಅವ್ರಿಗೆ? ಒಂದು 56-57 ಇರ್ಬೋದು ಗುರುಜಿ. ಜನರಲ್ ಆಗಿ ಇಂಥ ಸಮಸ್ಯೆಗೆ ಹಿಂದಿನ ಜನ್ಮದ ಸಮಸ್ಯೆ ಕಾರಣ ಆಗಿರುತ್ತೆ. ಬೆಸ್ಟ್ ಅಂತಂದ್ರೆ ನಿಮ್ಮ ತಾಯಿ, ಅವ್ರಿಗೆ ಮಿನಿಮಮ್ ಇಬ್ಬರು ಸಹಾಯಕರು ಬೇಕೇ ಬೇಕು. ಮೂರು ಜನ, ಮೂರು ಭಾಗದ ರೇಖಿ, ಎರಡು ಭಾಗದ ಹಿಪ್ನೋಸಿಸ್ ಅಂತ ಮೂರುವರೆ ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ನಿಮ್ಮ ಹಿಂದಿನ ಜನ್ಮನ ನೀವೇ ನೋಡ್ಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಸರಿ ಹೋಗ್ಬಿಟ್ರೆ ಸಂತೋಷ, ಸರಿ ಹೋಗದೆ ಇದ್ದ ಪಕ್ಷದಲ್ಲಿ ನನ್ನ ಹತ್ರ ಬರ್ಬೋದು. ನಾನು ನನ್ನ ವಿದ್ಯಾರ್ಥಿಗಳ ಮುಖಾಂತರ ಪ್ರೇತಾತ್ಮ ತೆಗೆಸಿ ಹಿಂದಿನ ಜನ್ಮ ಸರಿ ಮಾಡಿಸ್ಕೊಡ್ತೀನಿ. ಜೊತೆಗೆ ಆಕ್ಯುಪಂಕ್ಚರ್ ಮಾಡಿದೀನಿ ಗುರುಜಿ, ಅಷ್ಟೇ. ಅವ್ರಿಗೆ ಏನೂ ಆಗ್ತಾ ಇಲ್ಲ. ಏನ್ ಮಾಡಿದ್ಯಮ್ಮ ನೀನು? ಅದೇ ರೇಖೆ ಅಂದ್ರೆ ಅವ್ರು ಅವರೇ ಮಾಡ್ಕೊಳ್ತಾ ಇದಾರೆ. ನನ್ನ ಹತ್ರ ಕಲ್ತಿದಾರಾ? ಇಲ್ಲ, ಬೇರೆಯವ್ರ ಹತ್ರ ಕಲ್ತಿರೋದು. ನನ್ನ ಹತ್ರ ಕಲಿಬೇಕು, ನನ್ನ ಹತ್ರ ಕಲಿಬೇಕು. ಯಾಕಂದ್ರೆ ಕೆಲವು ಟೆಕ್ನಿಕ್ಸ್ ಪ್ರಪಂಚದಲ್ಲಿ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ. ಆ ಟೆಕ್ನಿಕ್ಸ್ ನಾನು ಹೇಳ್ಕೊಡ್ತೀನಿ, ಆ ಟೆಕ್ನಿಕ್ ನ ಅಪ್ಲೈ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಹೀಗಾಗಿ ನನ್ನ ಹತ್ರನೇ ಕಲಿಬೇಕು, ಮತ್ತು ಸಹಾಯಕರು ಇರಬೇಕು. ಹಿಪ್ನೋಸಿಸ್ ಜೊತೆ ಕಂಬೈನ್ ಮಾಡಬೇಕು, ಬರೀ ರೇಖಿ ಒಂದೇ ಮಾಡ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಇದ್ರ ಜೊತೆ ಆಕ್ಯುಪಂಕ್ಚರ್ ಮಾಡ್ತೀನಿ. ಒಳ್ಳೇದೊಂದು ಪಾಯಿಂಟ್ ಇದೆ ಇಲ್ಲಿ, ಅಲ್ಲಿ ಹಾಕಿದ್ರೆ ಬ್ಯೂಟಿಫುಲ್ ಆಗಿ ಕಂಟ್ರೋಲ್ ಬರುತ್ತೆ. ಈ ತರ ಕಂಬೈನ್ಡ್ ಎಫರ್ಟ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಬೇಕಾದಷ್ಟು ಇದೆ. ಸೊ ಐ ಥಿಂಕ್ ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಆರಾಮವಾಗಿ ಇದನ್ನ ಕಲ್ತ್ಕೊಂಡು ಮಾಡ್ಕೊಂಡು ಆಗದಿದ್ರೆ ನಿಮ್ಮಲ್ಲಿ ನನ್ನ ಹತ್ರ ಬನ್ನಿ, ನಾನು ಮಾಡಿಸ್ಕೊಡ್ತೀನಿ. ಆಗತ್ತೆ. ಓಕೆ ಅರ್ಚನಾ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅರ್ಚನಾ. ಅರ್ಚನಾ ಅವರು ಫೋನ್ ಮಾಡಿದ್ದಾರೆ, ಒಂದು ಪ್ರಶ್ನೆನ ಕೇಳಿದ್ರು. ಗುರುಜಿ ಅವರು ನೇರವಾಗಿ ಉತ್ತರನ ಕೊಟ್ಟಿದ್ದಾರೆ. ಗುರುಜಿ, ತುಂಬ ಚೆನ್ನಾಗಿದೆ ಚಟ್ನಿ ಪುಡಿ, ಹಾಕೊಂಡು ತಿನ್ಕೋಬಹುದು, ಆರೋಗ್ಯ ಚೆನ್ನಾಗಾಗುತ್ತೆ ಅಂದಾಗ ಏನ್ ಬೇಕಾದ್ರೆ ಹಾಕಬಹುದು. ಬಟ್ ಹಾಕಿದೀವಿ ಅನ್ನೋಕ್ಕೆ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಅದರಿಂದ ಆ ಚಟ್ನಿ ಪುಡಿ ತರನೇ ಇದೆ. ಬೇಸಿಕಲಿ ಕಲಂಗರೆ ಹಣ್ಣು ಸಿಪ್ಪೆಗೆ ಇಟ್ಸ್ ಓನ್ ರುಚಿ ಏನಿಲ್ಲ. ಓಕೆ, ಗುಣಗಳಿದೆ. ಓಕೆ, ರುಚಿ ಅದರದ್ದೇ ಆದ ಏನ್ ರುಚಿ ಇಲ್ಲ. ಹೌದು ಗುರುಜಿ, ಹೌದು. ಆ ಕಾರಣಕ್ಕೆ ಆ ತರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ಇದೊಂದು ಚಟ್ನಿ ಪುಡಿ ರೀತಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದಾಗ ಅದರದೇ ಆದ ರುಚಿ ಇರುತ್ತೆ, ರುಚಿ ಇರುತ್ತೆ. ಜೊತೆಗೆ ನಮ್ಮ ಆರೋಗ್ಯ ಸುಧಾರಣೆ ಬಹಳ ಒಳ್ಳೇದು. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮುರುಳಿಯವರೇ, ಅಡುಗೆ ಮಾಡಿ ತೋರಿಸ್ತೀವಿ ನಮ್ಮ ಮನೆಯ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದಾರೆ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಶಾಂತಾ ನಾಯಕ. ಶಾಂತಾ ನಾಯಕ್ ಅವರೇ ಎಲ್ಲಿಂದ? ಬನಶಂಕರಿ ಸೆಕೆಂಡ್ ಸ್ಟೇ. ನಾಯಕ್ ಏನ್ ಮಾಡ್ತಾ ಇದ್ರು? ಅವರು ಬ್ಯಾಂಕ್ ರಿಟೈರ್ಡ್, ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಲ್ಲಿ ಇದ್ದ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೀವು? ಇಬ್ರು ಬಂದಿದ್ದೀವಿ. ಇಬ್ಬರು ಅವರು ಬಂದಿದ್ದಾರಾ? ಎಲ್ಲಿ ಕಾಣ್ತಲ್ವಲ್ಲ, ಎಲ್ಲಿದ್ದಾರೆ? ನಮಸ್ಕಾರ ಸರ್, ಎಷ್ಟು ವರ್ಷ ರಿಟೈರ್ಡ್ ಆಗಿ? 13 ವರ್ಷ ಆಯ್ತು. ರಿಟೈರ್ಡ್ ಆಗಿ 13 ವರ್ಷ ಆಯ್ತಾ? ಓಕೆ, ಆರಾಮಾಗಿದ್ದೀರಾ? ಹೆಂಗಿದ್ರೆ ಸರ್, ಏನ್ ನಾಯಕ್ ಹಿಂಗ್ ಅಂತಿದ್ರೆ? ಕೆಲ್ಸಕ್ಕ ಓದ್ಬೇಕಾದ್ರೆ ಚೆನ್ನಾಗಿತ್ತ, ರಿಟೈರ್ಡ್ ಆದ್ಮೇಲೆ ಚೆನ್ನಾಗಿತ್ತ? ಏನು ಗೊತ್ತಾಗಲ್ಲ, ಇವಾಗ ಏನು ಗೊತ್ತಾಗಲ್ಲ. 13 ವರ್ಷ ಆಗೋಯ್ತಲ್ಲ. ಓಕೆ, ಏನ್ ಇಷ್ಟ ನಾಯಕರಿಗೆ ನೀವ್ ಮಾಡೋದು? ವೆಜ್ ಅವರು, ನಾನು ಸ್ವಲ್ಪ ನನ್ ವೆಜ್, ಅವರು ವೆಜ್. ಹೆಂಗಿದು ಇದೇ ಅರ್ಥ ಆಗಲ್ವಲ್ಲ ನಮ್ಗೆ, ಏನ್ ಮಾಡೋದು? ಅದು ನಮ್ಗೆ ಗೊತ್ತಾಗಲಿಲ್ಲ ಮದುವೆ ಆದವಾಗ ಆಗುವಾಗ. ಓ, ಇವ್ರು ವೆಜ್ ಅಂತ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ, ಅದು ಗೊತ್ತ ಹೇಳ್ತೀರಾ? ತಿನ್ಲಿಕ್ ಬಿಡ್ತಿದ್ರ ನಾಯಕರು? ಬಿಡ್ತಾರೆ, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ಮೆಲ್ ಆದ ತಕ್ಷಣ ಅವರು ಟೋವಿರು ಮಾಮೇಟ್ ಬರುವುದು. ಒಳಗಡೆ ಹೊಟ್ಟೋಗೋದು? ಅಲ್ಲ, ವಾಮಿಟಿಂಗ್ ಆಗೋರು. ಮತ್ತೆ ಎಂತ ಮಾಡೋದು? ಅಲ್ಲ, ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅಡ್ಜಸ್ಟ್ ಮಾಡಿಸಿದ್ರಿ ಅವ್ರನ್ನ? ಅಡ್ಜಸ್ಟ್ ಅಭ್ಯಾಸ ಆಗೋಯ್ತು ಅವ್ರಿಗೆ, ಅಭ್ಯಾಸ ಆಗೋಯ್ತು. ತಿನ್ಸಿದ್ರೆ ಯಾವ ತರ? ನಮ್ಮ ತಾಯಿ ಮನೆಯವ್ರು ಸ್ವಲ್ಪ ಟ್ರೈ ಮಾಡಿದ್ರು, ಅಳಿಯನ್ನ ಏನು ಮಾಡ್ಕೊಳ್ಳಕ್ಕೆ ಪ್ರಾವನ್ ಎಲ್ಲ ಸ್ವಲ್ಪ ಇದಲ್ವಾ, ತಿನ್ಬಹುದು. ಓಡೋಗೋರು ಪ್ರಾವನ್ಗಿನಂದ್ರೆ ಓಡಬಿಡೋರ? ಎಲ್ಲಷ್ಟೇ. ಏನ್ ಮಾಡ್ತಾ ಇದ್ರೆ ಇವತ್ತಮ್ಮ? ಇವತ್ತು ಫಿಲಿಪಿನೋ ಇಡ್ಲಿ ಅಂತ. ಫಿಲಿಪಿನೋ? ಫಿಲಿಪೈನ್ಸ್ ಅಂತ. ಫಿಲಿಪೈನ್ಸ್ ಅಲ್ಲಿ ಮಾಡೋದ? ಫಿಲಿಪೈನ್ಸ್ ಅಲ್ಲಿ ಇಡ್ಲಿ ಮಾಡ್ತಾರ? ಹೌದೌದು. ಯಾವಾಗ ಹೋಗಿರಿ ಫಿಲಿಪೈನ್ಸ್ ಗೆ ನೀವು? ಹೋಗಿಲ್ಲ, ನನ್ ಸೊಸೆ, ನನ್ ಮಗರ್ ಲವ್ ಮಾಡಿದ್ಲು ಅವಳೆ. ಹೌದು, ಫಿಲಿಪೈನ್ಸ್ ಹುಡುಗಿನ? ಅದ್ರಿಂದ ನನ್ಗೆ ಅದು ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಅವಳು ಅಲ್ಲೇ ಇದ್ದಾಳೆ, ಸ್ಪೇನ್ ಅಲ್ಲಿ. ಮಗ ಅಲ್ಲೇ ಇದಾರ? ಬಂದ್ರೆ ಕರ್ಕೊಂಡ್ ಬರ್ತೀರ? ಇದಾರೆ, ನಿಮ್ಗೆ ಗೊತ್ತಿದೆಯಲ್ಲ ಅವ್ರವ್ರ ಇಷ್ಟ ಅಷ್ಟೇ. ಅವರು ಫಿಲಿಪೈನ್ಸ್ ಇಡ್ಲಿನ ಕಲ್ತ್ಕೊಂಡ್ ಬಂದಿದಿರಲ್ಲ ನೀವು? ಹೋದಾಗೆ ಕಲ್ತ್ಕೊಂಡ್ ಬಂದೆ. ಒಳ್ಳೇದಾಯ್ತು,
ಇಂತ ಅಡಿಗೆಗಳು ಬೇಕು ನಮ್ಗೆ. ಇಷ್ಟ ಇರುತ್ತೋ ಇಷ್ಟ ಇರಲ್ಲೋ ಅದ್ ಬೇರೆ ವಿಚಾರ. ಅದು ಫಿಲಿಪೈನ್ಸ್ ಅಲ್ಲಿ ಇಡ್ಲಿ ಮಾಡ್ತಾರೆ ಅಂದ್ರೆ ಅದನ್ನ ಕಲ್ತ್ಕೊಂಡ್ಬಂದು ನಮಗ್ ತೋರಿಸಿದ್ರೆ ಅಮ್ಮ ಏನೇನ್ ತಂದಿದ್ರೆ ಹೇಳಿಮ್ಮ. ಫಿಲಿಪೈನ್ಸ್ ಇಡ್ಲಿ ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟು, ಮೊಟ್ಟೆ, ಕಿತ್ತಳೆ ಹಣ್ಣಿನ ಜ್ಯೂಸ್, ಸಕ್ಕರೆ, ಅಡುಗೆ ಸೋಡಾ, ತುಪ್ಪ. ಆರೆಂಜ್ ಜ್ಯೂಸ್? ಆರೆಂಜ್ ಜ್ಯೂಸ್. ಇಡ್ಲಿಯಾ ಇದು? ಹೌದು ನೋಡಿ ನೀವು, ನಾನು ಮಾಡಿ ತೋರಿಸ್ತೀನಿ, ನೀವು ತಿನ್ಬೇಕು ಅವಾಗ ಹೇಳಿ. ತಿನ್ಬೇಕು, ತಿಂತೀನಿ ಬಿಡಿ. ಏನ್ ಕೊಡಿ ಅಮ್ಮ ಫಸ್ಟ್ ನಿಮ್ಗೆ? ಫಸ್ಟ್ ಬೌಲ್ ಕೊಡಿ ಮಾಡಕ್ಕೆ. ಎಷ್ಟು ಜನ ಮೊಮ್ಮಕ್ಳು? ಮೊಮ್ಮಕ್ಳು ಆಗ್ಲಿಲ್ಲ. ಹೌದಾ? ಮಕ್ಕಳು? ಮಕ್ಕಳು, ಮಗ ಒಬ್ಬ ಮಗಳು. ಮಗಳೇನ್ ಮಾಡ್ತಾರೆ? ಮಗಳು ಎಚ್ ಡಿ ಎಫ್ ನಲ್ಲಿ ಬಾಂಬೆನಲ್ಲಿ ಕೆಲಸ ಇದ್ದಾಳೆ. ಏನ್ ಇವಾಗ ಯಜಮಾನ್ರು ನೀವು ಇಬ್ರೇ ಇರೋದು? ಇಬ್ರೇ ಇರೋದು. ಎಲ್ಲ ಬಾಂಬೆ ಎಲ್ಲ ಫಿಲಿಪೈನ್ಗೆ ಹೋಗೋದಲ್ವಾ? ನಮ್ಗೆ ಆಗಲ್ಲ ಊರು. ಹೌದಾ? ಮೊಟ್ಟೆ ಏನೇನ್ ಮಾಡ್ಕೊಡ್ತೀರಾ ಯಜಮಾನ್ರಿಗೆ? ಅಕ್ಕಿ ರೊಟ್ಟಿ ಚಟ್ನಿ? ಅಕ್ಕಿ ರೊಟ್ಟಿ ಚಟ್ನಿ ಮಾಡಲ್ಲ ನಾವು. ಮತ್ತೆ ಅವರು ಚಟ್ನಿ ಪುಡಿಯಲ್ಲಿ ತಿಂತಾರೆ, ಇಲ್ಲ ಮುಂಚೆ ನೀಸ್ ಏನಾದರೂ ಮಸಾಲೆ ಗಿಲ್ಸಲ್ಲ ಇದು ಇದು ಸಾರ್ ಇದ್ರೆ ಇರಲಿ. ಪಾಪ ಏನಾದ್ರು ಮಾಡ್ಕೊಡಿ ಅವ್ರಿಗೆ. ಹೆಂಗಿದ್ರೆ ಅವರು ಇಲ್ಲ, ಅವ್ರಿಗೆ ಬೇಕಾದದ್ದು ಇಡ್ಲಿ ದೋಸೆ ಅಷ್ಟೇ, ಡೈಲಿ ಮಾಡ್ತಾ ಇರ್ತೀನಿ. ಇನ್ನೇನ್ ಬೇಕು? ಅದು ಕರೆಕ್ಟ್ ಅಲ್ವಾ? ಅವ್ರಿಗೆ ತುಂಬಾ ಇಷ್ಟ ಅದು. 45 ವರ್ಷದಿಂದ ಎಷ್ಟರಿಂದ ಮಾಡ್ಕೊಳೋದು ನಾವು. ಆಯ್ತು ಮಾಡಿ. ಇಡ್ಲಿ ಪಾತ್ರೆ ಇಟ್ಕೋಬೇಕಾ ಇಡ್ಲಿ ಪಾತ್ರೆ ಬೇಡವಾ? ಇಡ್ಲಿ ಪಾತ್ರೆ ಬೇಕು. ಓಕೆ, ಇಡ್ಲಿ ಆದ್ಮೇಲೆ ಇಡ್ಲಿ ಪಾತ್ರೆ ಬೇಕೇ ಬೇಕು. ಅಲ್ಲ, ಕೆಲವು ಸರಿ ಹೆಂಗಾಗುತ್ತೆ ಅಂದ್ರೆ ಆ ಇಡ್ಲಿ ಪಾತ್ರೆನೆ ಬೇಕಾಗಲ್ಲ, ಅದಕ್ಕೆ ಇಡ್ಲಿ ಅಂತ ಹೆಸರು ಬಂದ್ಬಿಟ್ಟಿರುತ್ತೆ. ಇದೇಗೋ ನನ್ಗೆ ಗೊತ್ತಿಲ್ಲ. ಫಿಲಿಪೈನ್ಸ್ ಇಡ್ಲಿ, ಫಿಲಿಪೈನೋ ಇಡ್ಲಿ ಇದು ನೋಣ. ಏನದು? ಸಕ್ಕರೆನಾ? ಸಕ್ಕರೆ. ಸಕ್ಕರೆ ಎಷ್ಟು? ಏನ್ ಸಿ ಇಡ್ಲಿನಾ? ಇದು 6 7 8 3 ಮುಟ್ಟೆಗೆ 8 ಸ್ಪೂನ್ ಸಕ್ಕರೆ. ಆಮೇಲೆ ತಿರುಗಾ ಹೊಡಿಬೇಕಾ? ಸ್ವಲ್ಪ ಮಿಕ್ಸ್ ಮಾಡಬೇಕಲ್ಲ. ಮಾಡಿ 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 ಮಾಡಿ. ಏನಿದು? ಮೈದಾ? ಇದು ಮೈದಾ ಹಾಕಿಮ. ಮೈದಾ, ಮೊಟ್ಟೆ, ಸಕ್ಕರೆ. ಜಾಸ್ತಿ ಐಟಮ್ ಇಲ್ಲ ಇದಕ್ಕೆ. ಓಹೋ, ಎಷ್ಟು ದಿನ ಇದ್ರಿ ಸ್ಪೈನಲ್ಲಿ? ಒಂದೇ ತಿಂಗಳು ನಾವು ಅಲ್ಲಿ, ಜಾಸ್ತಿ ಇರಕ್ ಬಿಡಲ್ಲ. ಎಷ್ಟು ಸರಿ ಹೋದ್ರಿ? ಒಂದ್ ಸರಿ ಹೋದ್ರ? ಮೂರ್ ಸತಿ. ಮೂರ್ ಸರಿ ಹೋದ್ರ? ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ ಯುರೋಪ್ ಎಲ್ಲ. ಓಹೋ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಅಷ್ಟೇ, ಇನ್ನು ಹೋಗಕ್ಕೆ ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಸೊಸೆನೇ ಕರ್ಸ್ಕೊಂಬಿಡಿ ಇಲ್ಲೇ ನೆನ್ನೆ. ಅಯ್ಯೋ ಅವಳ. ಏನದು? ಸೋಡಾ, ಸ್ವಲ್ಪ ಸೋಡಾನ? 2 ಸ್ಪೂನ್. 2 ಸ್ಪೂನ್ ಸೋಡಾನ? ಹ್ಮ್. ಒಂದು ಸೋಡಾ. ಓಕೆ ಓಕೆ, ಸಾಕು ಬಿಡಿ, ಸಾಕು ಬಿಡಿ, ಸಾಕು ಬಿಡಿ. ಮೈದಾ, ಸಕ್ಕರೆ, ಮೊಟ್ಟೆ, ಸೋಡಾ. ಏನಿದು? ಇದು ಆರೆಂಜ್ ಜ್ಯೂಸ್. ಅಂದ್ರೆ ಆರೆಂಜ್ ಜ್ಯೂಸ್ ಅಂದ್ರೆ ಇದಕ್ಕೆ ಹಾಕ್ಲಿಕ್ಕೆ? ಆರೆಂಜ್ ಜ್ಯೂಸ್? ಹೌದು, ನೀರೆಲ್ಲ ಹಾಕುವಂಗಿಲ್ಲ. ಹಾ, ಇದರಲ್ಲೇ ಕಲಸ್ಕೋಬೇಕು ಇದು. ಅಯ್ಯೋ, ಆರೆಂಜ್ ಜ್ಯೂಸ್ ತಾನೇ ಅದು? ಹೌದು. ಅಂದ್ರೆ ರೆಡಿ ಮೀರೆ ಇದೆಲ್ಲ ಸಿಗುತ್ತಲ್ಲ ಬ್ರ್ಯಾಂಡ್ ಅಲ್ಲಿ? ಹೌದು, ಬ್ರ್ಯಾಂಡ್ ಅಲ್ಲಿ. ಇದು ಬಾಟ್ಲಿ ಬೆಲ್ ಸಿಗುತ್ತಲ್ಲ. ಆರೆಂಜ್ ಜ್ಯೂಸ್ ಯಾವ್ದು ಬೇಕಾದ್ರೆ ತಂದು ಹಾಕಬಹುದು. ಹೌದು, ಏನೋ ಒಂದು ಹಾಕೋಬಹುದು. ಸೊಸೆ ಹೇಳಿದ್ ಮಾತ್ರ ಇದು, ನನ್ ಬೇರೆ ಹಾಕಕ್ ಭಯ. ನಿಮ್ ಸೊಸೆಗೆ ಫೋನ್ ಮಾಡಿ ಕೊಡ್ಲಾ? ಮಾತಾಡ್ತೀರಾ? ಬೆಳಗ್ಗೆ ಮಾತಾಡೋಣ ಹೇಳಿ. ಬೇಡವಾ? ಏನ್ ನಿಮ್ ಸೊಸೆ ಹೆಸರು ಹೇಳಲಿಲ್ಲ? ನಿಲ್ದಾ ಅಂತ. ನಾವು ನೇಹಾ ಅಂತ ಇಟ್ಟಿದೀವಿ. ನೀವ್ ಇಟ್ಕೊಂಬಿಡಿ ನಿಮ್ ಹೆಸರನ. ಅಲ್ಲ, ನಾವು ನಮ್ಗಳಲ್ಲಿ ಬೇರೆ ಹೆಸರು ಇಡ್ಬೇಕು ಕಣ್ಣನ್ ಮನೆಯಲ್ಲಿ. ಹೌದಾ? ನೇಹಾ ಅಂತ ಇಟ್ಟಿದೀವಿ ನಾವು. ಕರೆಯೋ ಅಲ್ಲ, ಅದೇ ಹೆಸರಿನಲ್ಲಿ ಕರೆಯೋದು ಈಗ. ಓಕೆ, ಅವ್ರು ತಿರುಗಿ ನೋಡ್ಬೇಕಲ್ಲ ನೀವ್ ನೇಹಾ ಅಂದ್ರೆ ಏನೋ ಅವರು. ಆರೆಂಜ್ ಜ್ಯೂಸ್ ಅದೇನದು? ನೀವು ಇಟ್ಟಿರೋದು ಚಟ್ನಿ? ಅದು ಅದು ನೀವು ಏನಾದ್ರು ಹೇಳ್ತಿರಲ್ಲ, ಹೆಂಗೆ ತಿನ್ನೋದು ಹೆಂಗೆ ತಿನ್ನೋದು ಇದು ಅಂತ ಹೇಳಿದ್ರೆ, ಅದಕ್ಕೆ ಅದಕ್ಕೆ ಟೊಮೆಟೊ ಚಟ್ನಿ ಮಾಡಿ ತಂದಿದ್ದೀನಿ. ಹಂಗ್ರೆ ಒಳ್ಳೆದು. ಕರೆಕ್ಟ್ 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 ಕರೆಕ್ಟ್. ಇಡ್ಲಿ ಪಾತ್ರೆ ಇಡೋಣವಾ? ಇಡ್ಲಿ, ಇನ್ನು ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ನೀರು ಹಾಕಿ ಅಲ್ಲಿ. ಸಾಕು. ಎಷ್ಟು ಹಾಕ್ತೀರಾ? ಎಷ್ಟು ಬರುತ್ತೆ ಇಡ್ಲಿ? ಇದು ಎಣ್ಣೆ ಹಚ್ಕೋಬೇಕಾ? ತುಪ್ಪ ಹಚ್ಬೇಕು. ಹಚ್ಕೋ. ಅಂತೂ ಸೊಸೆ ಮಾಡಿದ ಅಡುಗೆ ತೋರಿಸ್ತಾ ಇದ್ದೀರಾ ನೀವು ನಮ್ಗೆಲ್ಲ ಬಂದು. ನಿಮ್ಮ ಮಗಳು ಚೆನ್ನಾಗಿ ಅಡುಗೆ ಮಾಡ್ತಾರಾ? ಮಾಡ್ತಾಳೆ, ಸ್ವಲ್ಪ ಅವಳು ವರ್ಕ್ ಮಾಡ್ತಾಳೆ ಅಲ್ವಾ, ಅಷ್ಟೊಂದು ಬರಲ್ಲ. ಬರುತ್ತೆ, ಅಡುಗೆಗಳು ಬರುತ್ತೆ. ಸ್ವಲ್ಪ ಕೆಲಸಕ್ಕೆ ಹೋಗಿದ್ರೆ ಟೈಮ್ ಸಿಗ್ತಾ ಇಲ್ಲ ಅಡುಗೆ ಮಾಡಕ್ಕೆ. ಅದರಿಂದ ಅಡುಗೆ ಅವಳು ಕೆಲಸ ಎಲ್ಲ. ಹೌದು, ಕೆಲಸ ಮಾಡಕ್ಕೆ ಮುಂಚೆ ಮಾಡ್ತಿದ್ಲು ಅವಳೇ, ಬೇಗ ಬೇಗ ಮಾಡ್ಕೊಂಡು ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೋಗ್ತಿದ್ಲು. ಇವಾಗ ಟೈಮೇ ಸಿಗ್ತಾ ಇಲ್ಲ. ಪಾಪ, ಇದಕ್ಕೆ ಹಾಕಿ ಫಸ್ಟ್ ತುಪ್ಪ ಹಚ್ಚಿಬಿಡಿ. ಈ ಆರೆಂಜ್ ಜ್ಯೂಸ್ ಹಾಕಿ ಮಾಡಿರೋದು ನಾನು ಇವತ್ತೇ ಫಸ್ಟ್ ಕೇಳ್ತಾ ಇದ್ಬಿಡಿ. ನೀವು ತಿನ್ನಿದ್ದೀರಾ? ಓ, ಚೆನ್ನಾಗಿದ್ಯಾ? ಮೂರ್ ನಾಲ್ಕು ಸತಿ, ಎರಡ್ ಮೂರ್ ಸತಿ ಮಾಡಿದೀನಿ ನಾನು ಮನೆಯಲ್ಲಿ. ಓಕೆ, ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೊಂದು ಸರಿ ಹೋಗ್ಲಿಲ್ಲ. ಓಹೋ, ಆಮೇಲೆ ಸೊಸೆ ಬಂದಾಗ್ಲೇ ಅವಳ ಕೈಲೇ ಮಾಡಿಸ್ಕೊಂಡೆ. ಓಹೋ, ಅದು ಫುಲ್ ಹಾಕ್ಬಾರ್ದು, ಫುಲ್ ಹಾಕಂಗಿಲ್ಲ, ಉಬ್ಬುತ್ತೆ.
ನೀವು ಅಷ್ಟೊಂದು ಸೋಡಾ ಹಾಕ್ರಿ ಏನಾಗುತ್ತೆ ಹೇಳಿ? ಇಬ್ರೇ ಇರೋದು ಮನೆಯಲ್ಲಿ ಯಜಮಾನರು ನೀವು? ಹಾ ಇಬ್ರೇ ಇರೋದು. ಬೋರ್ ಆಗುತ್ತಲ್ಲ? ಟೈಮ್ ಪಾಸ್ ಆಗುತ್ತೆ ಈಗ ಮದ್ಲಿ ನಂಗೆ ಅಲ್ಪಲ್ಲ ಇವಾಗ. ಹೌದು ಹೌದು ಹೌದು. ಟಿವಿ ಇದೆ, ಕೆಲಸ ಇದೆ, ಅಡುಗೆದು ತಿಂಡಿದು. ತೊಳಿಮ್ಮ. ನಮ್ದು ಆಗುತ್ತಲೋ ಟಿವಿ ಹತ್ರ ಕೂತ್ಕೊಳ್ಳೋದು ನಿಮ್ಮ ಪ್ರೋಗ್ರಾಮ್ಗೆ. ಓಕೆ. ಕಾಯ್ತಾ ಇರ್ತೀವಿ ಯಾವಾಗ ಮುರಳಿ ಅವ್ರದ್ದು ಪ್ರೋಗ್ರಾಮ್ ಅಂತ. ಓಕೆ. ಎಷ್ಟು ವಿಷಲ್ ಕುಗ್ಬೇಕು ಇದು? ಇದು ವಿಷಲ್ ಇಲ್ಲ. ಇದು 12 ನಿಮಿಷ. ಕರೆಕ್ಟ್ 12 ನಿಮಿಷ. 12 ನಿಮಿಷನಾ? ಹೌದು. ಟೈಮ್ ನೋಡ್ಕೊಳ್ಳಿ. ಓಕೆ. ಎಲ್ಲಾರ್ಗೂ ಊಟ ಮಾಡ್ಕೊಂಡು ಬರಕ ಹೇಳ್ತೀನಿ. ಅವರು ಊಟ ಮಾಡ್ಕೊಂಡು ಬಂದ ಮೇಲೆ ಇಡ್ಲಿ ತಗೇಣ. ತಗೇಣ? ತಗೇಣ. ಏನ್ ರೀ ನಾವು ಇಡ್ಲಿ ಮಾಡಿದ ಬನ್ ಮಾಡಿದ ಸರೋ ಸ್ಲೋ. ಓಹೋ ಹಾ ತಗಿಡಿ ತಗಿಡಿ. ಯೋ ಯೋ ಯೋ. ನೀವು 2 ಸ್ಪೂನ್ ಸೋಡಾ ಹಾಕಿದ್ರೆ ನನ್ನ ಮಗಂದು ಇಡ್ಲಿ ಬನ್ ಆಗ್ಬಿಡಿದೆ ನೋಡಿ. ಆಹಾಹಾ ಇಡ್ಲಿ ಮೈದಾ ಇಡ್ಲಿ ಇದು ಅಕ್ಕಿ ಇಡ್ಲಿ ಅಲ್ಲ ಅಕ್ಕಿ ಇಡ್ಲಿ ಅಲ್ಲ ಬರೀ ಮೈದಾ ಫಾರಿನ್ ಇಡ್ಲಿ ಕುಡಿ 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 ತಗೊಳ್ಳಿ ಫಿಲಿಪಿನೋ ಇಡ್ಲಿ ಫಿಲಿಪೀನ್ಸ್ ಇಡ್ಲಿ ಫಿಲಿಪೈನ್ಸ್ ಅಲ್ಲಿ ಮಾಡ್ತಕ್ಕಂತ ಫಿಲಿಪೋ ಇಡ್ಲಿ ಇದು. ನಮ್ಮ ಶಾಂತ ಅವರು ಸೊಸೆ ಹತ್ರ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನ್ ನಿಮ್ ಸೊಸೆ ಹೆಸರು? ನಿಲ್ಡಾ. ಓ ನಿಲ್ಡಾ, ಥ್ಯಾಂಕ್ ಯು, ತುಂಬಾ ಸಕತ್ತಾಗಿ ತೋರಿಸ್ಕೊಂಡಿದ್ದೀರಾ. ನಿಲ್ಡಾ ಅವರು ಅದ್ಭುತವಾಗಿರುವಂತ ಒಂದು ಫಿಲಿಪೈನ್ ಇಡ್ಲಿನ ಅವ್ರ ಅತ್ತೆಗೆ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಇದು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು, ಏನೇನು ಹಾಕಿದ್ರು, ಎಲ್ಲೆಲ್ಲಿ ಏನು ಮಿಕ್ಸ್ ಮಾಡಿದ್ರು, ಅದು ಫಿಲಿಪೈನ್ಸ್ ಇಡ್ಲಿ ಸಾಮಾನ್ಯನಾ? ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಫಿಲಿಪೈನ್ ಇಡ್ಲಿ ಮಾಡುವ ವಿಧಾನ. ಒಂದು ಬೌಲ್ಗೆ ಮೊಟ್ಟೆ ಒಡೆದು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇದಕ್ಕೆ ಸಕ್ಕರೆ, ಮೈದಾ ಹಿಟ್ಟು, ಅಡುಗೆ ಸೋಡಾ, ಕಿತ್ತಳೆ ಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ತುಪ್ಪ ಸವರಿದ ಇಡ್ಲಿ ತಟ್ಟೆಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿಟ್ಟು 12 ನಿಮಿಷ ಬೇಯಿಸಿ. ಈಗ ಟೊಮ್ಯಾಟೊ ಚಟ್ನಿ ಜೊತೆ ಫಿಲಿಪೈನ್ ಇಡ್ಲಿ ರೆಡಿ ಟು ಟೇಸ್ಟ್. ಫಿಲಿಪೈನ್ ಇಡ್ಲಿ ಅಲ್ಲ, ಇಡ್ಲಿನೇ, ಫಿಲಿಪೈನ್ ಇಡ್ಲಿ. ಇಡ್ಲಿ ಹಂಗೆ ತಿನ್ನದ ಹಿಂಗೆ? ಅದಕ್ಕೆ ಚಟ್ನಿ ಇದೆಯಾ? ಸೀರ್ತಾ ಸ್ವೀಟ್ ಇರ್ ಚಟ್ನಿ ಹಾಕೋಮಲ್ಲ? ಹಾಕಿ, ಸಕ್ಕರೆ ಹಾಕಿದೀವಲ್ಲ ಅದಕ್ಕೆ. ಅದನ್ನ ಸಕ್ಕರೆ ಹಾಕಿದೀರಾ? ಸಕ್ಕರೆನೂ ಮಾಡಬಹುದು, ನಿನ್ನೆ ಟ್ರೈ ಮಾಡಿದೀವಿ ನಾವು. ಚೆನ್ನಾಗಿರ್ಲಿಲ್ವಾ? ಅಷ್ಟೊಂದು ನಮಗೆ ಅಷ್ಟೊಂದು ಇರ್ಲಿಲ್ಲ. ಬೆನ್ನಿದೆ ತಾನೆ? ಬೆನ್ನಿದೆ. ಸ್ವೀಟ್ ಅಲ್ವಾ ಇಡ್ಲಿ? ಯಾವಾಗಲೂ ಸ್ವೀಟ್ ಇರಲ್ಲ. ನಾವು ಸೌತೆಕಾಯಿ ಇದು ಅಕ್ಕಿ ಹಾಕಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಚೆನ್ನಾಗಿದೆ, ಇಡ್ಲಿಗಿಂತ ಚಟ್ನಿ ಚೆನ್ನಾಗಿದೆ. ಸದ್ಯ ಮಾಡಿ ತಂದಿವಲ್ಲ ನೀವು, ಹಾಗೆ ತಿಂದ್ರೆ ಚಟ್ನಿ ಅದ್ಭುತವಾಗಿದೆ. ಖಾಲಿ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡ್ಬೋದು. ಹೊಸ ಅಡುಗೆ ಪ್ರಪಂಚದಲ್ಲಿ ಒಂದೊಂಥರ ಒಂದು ಅಡುಗೆಗಳಿರುತ್ತೆ. ಬರೀ ನಾವು ನಮ್ಮ ಥರನೇ ಮಾಡ್ಕೊಂಡು ತಿಂತೀವಿ ಅಂದರೆ ಹೊಸ ಕಲಿಯೋಕ್ಕಾಗಲ್ಲ, ವಸ್ತು ರುಚಿ ನೋಡೋಕ್ಕಾಗಲ್ಲ. ಹೊಸದ್ ನೋಡ್ತಾ ಇರಬೇಕು, ಹೊಸ ರುಚಿ ನೋಡ್ತಾ ಇರಬೇಕು, ತಿಂತಾ ಇರಬೇಕು, ಅದ್ರ ಮಜಾನೇ ಬೇರೆ. ನಮ್ಮ ಯೋಜನೆ ಕಾರ್ಯಕ್ರಮಕ್ಕೆ ಎಂಡೂರ ಓಮ್ ಅಪ್ಲೈನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದಾರೆ. ಅಮ್ಮ ನಿಮ್ಗೋಸ್ಕರ ಥ್ಯಾಂಕ್ ಯು. ಬೆಲ್ ಬಾರ್ ತಿಂತೀರಾ? ಬೆಲ್ ಪುರಿ ತಿಂತೀರಾ ಯಜಮಾನ್ರು ನೀವು? ಬೆಲ್ ಪುರಿ ತಿನ್ನಕ್ಕೆ ಈಚೆ ಹೋಗಂಗಿಲ್ಲ, ಮನೇಲೇ ಕುತ್ಕೊಂಡು ಬೇಲ್ ಬಾರ್ನ ತಿನ್ಬೋದು, ಫ್ರಿಜ್ಜಲ್ಲಿ ಇಡಂಗಿಲ್ಲ, ಸಖತ್ತಾಗಿದೆ ತಿನ್ಬೋದು. ಹಂಗೆ ತಿನ್ನಿ, ತುಂಬಾ ಸಖತ್ತಾಗಿದೆ. ಆಮೇಲೆ ಒಂದು ರೆಸಿಪಿ ಬುಕ್ ಕೊಡ್ತಾ ಇದ್ದೀನಿ, ನಿಮ್ಮ ಯಜಮಾನ್ರಿಗೆ ರುಚಿ ರುಚಿ ಆದಂತ ವೆಜ್ ಅಡುಗೆನ ಮಾಡ್ಕೊಡಿ. ನಾನ್ ವೆಜ್ ಮಾತ್ರ ನೀವು ಮಾಡ್ಕೊಂತೀನಿ. ನೋಡಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿಧಿ ಪಬ್ಲಿಕೇಶನ್ ಅವರ ಒಗೆನ್ ಡಬ್ಬಿಯ ಸಿಂಪ್ಲಿ ವೆಜ್ ಒಂದು ಪುಸ್ತಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಂಡ್ರಿ ಮುರುಳಿ ಯಾರನ್ನು ಕರ್ಸ್ತಾ ಇದ್ದೀರಾ? ಫಟಾಫಟದ ಮಾಡಬೇಕು, ಅಡುಗೆ ಚೆನ್ನಾಗಿರಬೇಕು, ತಿನ್ನಕ್ಕೆ ರುಚಿಯಾಗಿರಬೇಕು, ಆದರೂ ಮದುವೆ ಮನೇಲಿ ಮಾಡೋ ಥರನೇ ಇರಬೇಕು. ಇನ್ನು ಮನೇಲಿ ಮಾಡ್ಕೊಂಡಾಗಲೂ ಅದೇ ಥರ ಬರಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಅದನ್ನು ಹೇಳ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು. ಚಂದ್ರಪ್ಪ ನಮಸ್ಕಾರ, ಬನ್ನಿರಿ. ಏನು ಮಾಡ್ತಾ ಇದ್ದಾರೆ ಚಂದ್ರಪ್ಪ? ಸಫಾರಿ ಹಾಕೊಂಬಂದು ನೀವು? ಏನ್ ಮಾಡ್ತಾ ಇದೀರಾ ಇವತ್ತು? ಇವಾಗ ತುಂಬಾ ಬಿಸಿಲುಗಾಲ ಅಲ್ವಾ, ಬಿಸಿಲುಗಾಲ ಸಫಾರಿ ಹಾಕ್ತಾರಾ? ಸಫಾರಿ ಇದು ಏರ್ ಹೋಗುತ್ತೆ, ಇದು ಬಿಸಿಲುಗಾಲ ಆದ್ರೂ ಹಾಕೋಬಹುದು. ನಾನ್ ಮಾಡ್ತಾರೋದು ಇವತ್ತು ಮೊಸರನ್ನ. ಏರ್ ಹೋಗುತ್ತೆ, ಬಿಸಿಬೇಳೆಬಾತು ಚಳಿಗಾಲದಲ್ಲಿ ಮಾಡ್ಬೇಕು. ಮೊಸರನ್ನ ಬೇಸಿಗೆ ಕಾಲದಲ್ಲಿ ಮಾಡ್ಬೇಕು. ಈ ತರ ಮೊಸರನ್ನ ಮಾಡೋದು ಕ್ಯಾರಿಯರ್ ಮಾಡ್ಬಿಟ್ಟು ಕಳಿಸ್ರೆ ಚೆನ್ನಾಗಿ ತಿನ್ಕೋಬಹುದು. ನಿಮ್ಗೂ ಚೆನ್ನಾಗಿರುತ್ತೆ ವಿತ್ ಮಾಡ್ಕೊಡ್ತೀನಿ. ಅದ್ಭುತವಾದಂತ ಮೊಸರನ್ನ ನಿಮ್ಗೆ ಫಂಕ್ಷನ್ ಗಳಲ್ಲಿ ಹಾಕ್ತಾರೆ, ಚೂರೆ ಚೂರು ಹಾಕೊಂಡು ಹೋಗ್ತಾರೆ. ಅದ್ರ ಪಕ್ಕ ಸ್ವಲ್ಪ ಸಾಂಬಾರ್ ಹಾಕೊಂಡು, ಸ್ವಲ್ಪ ತಿಳಿಸಾರು ಹಾಕೊಂಡು, ಯಾವ್ದಿಲ್ಲ ಅಂದ್ರೆ ಉಪ್ಪಿನಕಾಯಿ ಹಾಕೊಂಡು ಅದನ್ನ ಬಾಡಿಸ್ತಾ ಇರೋದ್ರ ಮಜಾನೇ ಬೇರೆ. ಇವತ್ತು ಅಂತ ಒಂದು ಅದ್ಭುತವಾಗಿರುವಂತಹ ಮೊಸರನ್ನ ಯಾವ ರೀತಿ ಮಾಡ್ಕೋಬೇಕು, ಸ್ಪೆಷಲ್ ಮೊಸರನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ನೋಡಿ ತೋರಿಸ್ತಾ ಇದ್ರೆ. ಚಂದ್ರಪ್ಪ ಏನೇನ್ ತಂದಿದೀರಾ ಸ್ಪೆಷಲ್ ಮೊಸರನ್ನ ಮಾಡಕ್ಕೆ? ಸ್ಪೆಷಲ್ ಮೊಸರನ್ನ ಬೇಕಾಗುವ ಸಾಮಗ್ರಿಗಳು: ಮೊಸರು, ಅನ್ನ,
ಹಾಲು, ಶುಂಠಿ, ಹಸಿಮೆಣಸಿನಕಾಯಿ, ಉದ್ದಿನ ಬೇಳೆ, ದ್ರಾಕ್ಷಿ, ದಾಳಿಂಬೆ, ಸಾಸಿವೆ, ಜೀರಿಗೆ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ ಚಂದಟ್ನವರು, ಅದ್ಭುತವಾಗಿರುವಂತಹ ಒಂದು ಕರ್ಡ್ ರೈಸ್, ಸ್ಪೆಷಲ್ ಕರ್ಡ್ ರೈಸ್ ನ ಯಾವ ರೀತಿ ಮಾಡ್ಕೋಬೇಕು, ನಿಮ್ಮ ದೇಹವನ್ನ ಬೇಸಿಗೆಯಲ್ಲಿ ತಂಪಾಗಿಡಲು ನಮ್ಮ ಈ ಮೊಸರನ್ನ ತಿನ್ನಿ ಅಂತ ಹೇಳ್ತಾ ಇದಾರೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಟನ್ ಕೊಡಿ. ಏನ್ ಕೇಳಿ? ಇದು ಒಗ್ಗರಣೆ ಮಾಡ್ಕೊಳ್ತೀವಿ. ಒಗ್ಗರಣೆ ಎಲ್ಲ ಅದ್ರೊಳಗೆ ಆಗ್ಬಿಡ್ತಲ್ಲ. ಹೌದು. ಏನ್ ಕಟ್ ಮಾಡ್ತಾ ಇದೀರಾ? ಹಸಿ ಮೆಣಸಿನ ಕಟ್ ಮಾಡ್ತಾ ಇದ್ದೀರಾ? ಹಸಿ ಮೆಣಸಿನ ಕಟ್ ಮಾಡ್ತಾ ಇದೀರಾ? ಓಕೆ. ಇದು ಬೇಡ ಅಂದ್ರೆ ಬಿಸಾಕ್ಬೋದು. ಏ, ಹಸಿ ಮೆಣಸಿನಕಾಯಿ ಇರಬೇಕು. ಅದು ಇರಬೇಕು. ಹಸಿ ಮೆಣಸಿನಕಾಯಿ ಸಿಕ್ಕಿದ್ರೆ ಮಜಾನೇ ಬೇರೆ. ಈ ರೀತಿ ಸಣ್ಣ ಕಟ್ ಮಾಡ್ಬಿಟ್ರೆ ಬಾಯಿ ಸಿಕ್ಕತ್ತೆ ಮಕ್ಕಳಿಗೆಲ್ಲ. ಅದಕ್ಕೆ ಈ ರೀತಿ ಕಟ್ ಮಾಡಿದ್ರೆ ಮಕ್ಕಳು ಇದಾದ್ರೆ ಬಿಸಾಡ್ಬಿಡ್ಬೋದು. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಮೊಸರನ್ನ. ನೋಡಕ್ಕೆ ಸ್ವಲ್ಪ ನಾವೇ ಮಾಡ್ಕೋಬೋದಲ್ಲ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅಯ್ಯೋ ಆ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು, ಉಳಿನೇ ಇರಲಿಲ್ಲ, ಹೆಂಗ್ ಮಾಡಿದ್ರು ಅನ್ನೋದೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳಿರ್ತದೆ. ಎಲ್ಲಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾರೆ ಚಂದಟ್ನವರು ನೋಡ್ಕೊಳ್ಳೋಣ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು. ಏನದು? ಶುಂಠಿ. ಓಹೋ ಹೋ ಹೋ, ಹಸೆ ಶುಂಠಿ. ಈ ಹೆಚ್ಕೋಬೇಕಾದ್ರೆ ಕೈ ಕೈ ಕುಯ್ಕೊಳ್ಳೋದು ಉಂಟಲ್ಲ? ನಾವು ಕುಯ್ಕೊಳ್ಳಲ್ಲ. ನಿಮ್ಗಲ್ಲ, ನಿಮ್ಗಲ್ಲ, ಹೊಸ್ದಾಗ ಬರೋ ಹೊಸ್ದಾಗ ಬರೋ ಕುಯ್ಕೊಳ್ತಾರೆ. ಬ್ಯಾಂಡೇಜ್ ರೆಡಿ ಮಾಡ್ಕೊಂಡಿರ್ಬೇಕು ನಾವು. ಹೌದಾ? ಹ್ಮ್. ನಾವೇನಿಲ್ಲ, ಕಣ್ಣು ಮುಚ್ಕೊಳ್ಬೇಕಾದ್ರೆ ಕತ್ತರಿಸ್ಬಿಡ್ತಾ ಇರ್ತೀರ, ಕಣ್ಣು ಮುಚ್ಕೊಂಡು ಏನ್ ಕೊಟ್ಟು ಕತ್ತರಿಸ್ಬಿಡ್ತೀರಲ್ಲ. ಕಲ 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 ಕಟ್ಟ. ಹ್ಮ್. ಕಾದಿದೆ ಸರ್ ಎಣ್ಣೆ? ಸಾಸಿವೆ ಹಾಕ್ತಾ ಇದೀನಿ. ಹಾಕಿ ಸರ್. ಓಹೋ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ ಹಾಕಿ. ಹಾಕಿ ಉದ್ದಿನ ಬೇಳೆ ಅಲ್ಲ, ಉದ್ದಿನ ಬೇಳೆ, ಹಸಿ ಮೆಣಸಿನಕಾಯಿ. ಓಕೆ. ಇದು ಕಟ್ ಮಾಡಿರೋ ಶುಂಠಿ. ಶುಂಠಿನಾ? ಶುಂಠಿ ಸ್ವಲ್ಪ ಆಫ್ ಮಾಡಿ. ಆಫ್ ಮಾಡ್ಬಿಡದ? ಆಫ್ ಮಾಡಿ. ಇಲ್ಲಿ ಗೋಡಂಬಿ ಆಫ್ ಮಾಡ್ಬೇಕಾ? ಆಫ್ ಅಷ್ಟು ಆಫ್ ಮಾಡಿ. ಇದೇನ್ರಿ ಚಂದ್ರಪ್ಪ, ಹಿಂಗೆ ಹೇಳ್ತಾ ಇದ್ದೀರಾ ಕತೆ ನೀವು? ಆಯ್ತು ಅಷ್ಟೇ, ಅದು ಇಷ್ಟೇನಾ? ಏನು ಮಾಡಿದೀವಿ ನೆಕ್ಸ್ಟು? ಇವಾಗ ವೈಟ್ ರೈಸ್ ಇದು ಹಾಕೊಳ್ತಾ ಇದ್ದೀನಿ. ಹಾಕಿ ಅನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ. ಓಕೆ, ಮುದ್ದೆಯಾಗಿದ್ರೆ ಅನ್ನ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ ಓಕೆ. ಆಮೇಲೆ? ಆಮೇಲೆ ಇದರಲ್ಲಿ ಹಾಕಿ ಅದು. ಏನ? ಇದನ್ನ ಬಗ್ಸ್ಬಿಡಿ, ಬಗ್ಸ್ಬಿಡಿ. ಇನ್ನ ಇನ್ನ ಬಗ್ಸಿ ಸಾಕ? ಓಕೆ. ಸ್ವಲ್ಪ ಕೊತ್ತಿರ್ ಸೊಪ್ಪ ಕೊಡ್ತೀನಿ. ಹಾಕಿ ಸರ್. ಮೊಸರನ್ನ ಒಲೆ ಮೇಲೆ ಇಡೋದೇ ಇಲ್ವಾ ನೀವು? ಮೊಸರನ್ನ? ಹಾ, ಇಲ್ಲ, ಮೊಸರನ್ನ ಮಾಡ್ಬಿಟ್ಟು ಒಲೆ ಮೇಲೆ ಇಕ್ಬೇಕಷ್ಟೇ. ಹೌದಾ? ಓ, ಹಂಗೆ. ಓಕೆ ಓಕೆ ಓಕೆ. ಮೊಸರು ಹಾಕ್ತಾ ಇದ್ದೀನಿ. ಆಯಿತು. ಒಂದು ಕೆ ಜಿ ಅನ್ನಕ್ಕೆ 6 ಲೀಟರ್ ಮೊಸರು ಹಾಕ್ತೀವಿ. ಒಂದು ಕೆ ಜಿ ಅಕ್ಕಿಗೆ? ಅಕ್ಕಿ ಅನ್ನ ಮಾಡಿದ್ರೆ ಸರ್ ಒಂದು 5 ಲೀಟರ್ ಮೊಸರು, 1 ಲೀಟರ್ ಹಾಲು. 1 ಲೀಟರ್ ಹಾಲು ಹಾಕಬೇಕು. ಹಾಲು ಹಾಕೋದಕ್ಕೆ ಉಳಿ ಕಡಿಮೆ ಆಗಲಿ. ಈ ಮೊಸರು ಅಂದರೆ ನಾವೇ ಬೆಳಗ್ಗೆ ಎಪ್ಪ ಹಾಕಿ ಮೊಸರನ್ನ ಹಾಲು ಚೆನ್ನಾಗಿ ಕಾಯಿಸಿ ಎಪ್ಪ ಹಾಕಿ ಕರೆಕ್ಟಾಗಿ ಎಪ್ಪ ಆದ ತಕ್ಷಣ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದ ತಕ್ಷಣ ಮೊಸರನ್ನ ಮಾಡಿದ್ರೆ ಹಾಲು ಹಾಕೋದು ಬೇಕಾಗಿಲ್ಲ. ಓಕೆ. ಈ ರೆಡಿಮೇಡ್ ಮೊಸರುಗಳು ಬರ್ತಾರೆ ತಂದ್ರೆ ಹಾಲು ಹಾಕೊಳ್ಳೇಬೇಕು. ಹಾಲು ಸ್ವಲ್ಪ ಸಕ್ಕರೆ, ಇಲ್ಲ ಉಳಿ ಬಂದ್ಬಿಡ್ತದಲ್ಲ, ಉಳಿ ಕಮ್ಮಿ ಆಗಲಿ ಅಂದ್ರೆ ಹಾಲು ಸಕ್ಕರೆ ಹಾಕೋದು. ಓಹೋ ಹೋ, ಹಿಂಗೆಲ್ಲ ಮಾಡ್ತೀರಾ ನೀವು? ನಮ್ಗೆ ಇವೆಲ್ಲ ಗೊತ್ತಿಲ್ಲ ನೋಡಿರಿ. ಸ್ವಲ್ಪ ಹುಚ್ಚಿಗೆ ಉಪ್ಪು, ಉಪ್ಪು ದೇಶದ ಉಪ್ಪು, ಟಾಟಾ ಟಾಟಾ ಉಪ್ಪು, ಸ್ವಲ್ಪ ಸಕ್ಕರೆ. ಸಕ್ಕರೆ ಸ್ವಲ್ಪ ಹಾಕಿದ್ರಿ. ಅಲ್ಲ, ಅದು ಮೊಸರು ಉಳಿ ಇರುತ್ತೆ. ಹೌದಾ? ಗ್ಯಾರಂಟಿನಾ? ಓಕೆ ಡನ್. ಕರ ಇವು ಮಧ್ಯಾಹ್ನ ಟೈಮ್, ಬೆಳಗ್ಗೆ ಬಂದಿರೋ ಮೊಸರು ಇದು. ಓಕೆ, ಮಧ್ಯಾಹ್ನ ಟೈಮ್ ಅಲ್ವಾ, ಸ್ವಲ್ಪ ಹಾಕಿ. ಏನದು? ಹಾಲು. ಹಾಲು ಅಂದ್ರೆ 1 ಲೀಟರ್ ಮೊಸರನ್ನ ಯೂಸ್ ಮಾಡಿದ್ರೆ ಒಂದು 250 ಗ್ರಾಮ್ 1/4 ಲೀಟರ್ ಅಷ್ಟು ಹಾಲು ಹಾಕೋ. ಹಾಲು ಹಾಕೋ. ಉಳಿ ಇಲ್ಲಾಂದ್ರೆ ಏನು ಹಾಲು ಹಾಕೋದು ಬೇಕಾಗಿಲ್ಲ. ಓಕೆ ಸರ್. ಇದು ಕಟ್ ಮಾಡಿ ಬೇಕಾದ್ರೆ ಹಾಕೋಬಹುದು, ಹಂಗೇನು ಹಾಕೋಬಹುದು. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕಲ್ವ? ಅದೇ ಮೇನ್. ತೊಳೆದಿದ್ದೀನಿ, ತೊಳೆದಿದ್ದೀನಿ. ಓಕೆ. ಏನದು? ದ್ರಾಕ್ಷೆ. ದ್ರಾಕ್ಷಿ. ಇದು? ಇದು ದಾಳಂಬ್ರೆ. ದಾಳಂಬ್ರೆ ಸ್ಪೆಷಲ್ ಮೊಸರನ್ನ. ಪುಡಿ ಆಯ್ತಾ? ಆಗಿದೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು. ಉಪ್ಪು ಕರೆಕ್ಟ್ ಆಗಿದೆಯಾ, ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ? ಕರೆಕ್ಟ್ ಆಗಿದೆ. ಕರಿಬೇವು ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು. ಕರಿಬೇವು ಸೊಪ್ಪು ಉಪ್ಪು ತಗೊಂಡು, ಓಹೋ, ಈ ರೀತಿ ಉಪ್ಪು ಹಾಕೊಂಡು, ಕಲ್ಲು ಉಪ್ಪು ಹಾಕೊಂಡು ಸಾಕು. ಹಾ, ಥರ ಉಜ್ಜಿಬಿಟ್ಟು. ಓ, ಏನೇನೋ ಇಟ್ಟಿದ್ದೀರ? ಉಜ್ಜೋದಲ್ಲ ನೀವು ರೀ? ಸರ್, ಉಜ್ಜಿ ಹಾಕಿದ್ರೆ ಅದು ಸ್ಮೆಲ್ ಬಿಡುತ್ತೆ. ಅವಾಗ ನಾವು ಎಣ್ಣೆಲಿ ಕರೆದ್ಬಿಟ್ರೆ ಸ್ಮೆಲ್ ಹೋಗ್ಬಿಡುತ್ತೆ. ಸ್ಮೆಲ್ ಇರಲ್ಲ, ಅದು ಕರಿಬೇವಿನ ಸೊಪ್ಪು ಸ್ಮೆಲ್ ಇರಲ್ಲ ಅವಾಗ. ಹಾಗೆ ಕರಿಬೇವಿನ ಸೊಪ್ಪು, ಉಪ್ಪು ಎರಡು ಹಾಕಿದ್ದೀರ? ಊಟ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಸ್ಮೆಲ್ಲು ಸ್ಪ್ರೆಡ್ ಆಗುತ್ತೆ. ಈಗ ಓಕೆ. ಎಸ್ ಸರ್. ಆಗಿದೆ. ಆಹಾ, ಕಬ್ಬನ್ಪೇಟೆ ಚಂದ್ರಪ್ಪ ಅವರ ಖ್ಯಾತಿಯ ಸ್ಪೆಷಲ್ ಮಾಡ್ತಾರೆ.
ಬಿಸಿಲುಗಾಲಕ್ಕೆ ತಂಪಾದ ಮೊಸರನ್ನ ಬಿಸಿಲುಗಾಲಕ್ಕೆ ತಂಪಾದ ಮೊಸರನ್ನ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಸ್ಪೆಷಲ್ ಮೊಸರನ್ನ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಸಿ ಮೆಣಸಿನಕಾಯಿ ಶುಂಠಿ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಒಂದು ಬೌಲ್ಗೆ ಅನ್ನ ತಯಾರಿಸಿಕೊಂಡ ಒಗ್ಗರಣೆ ಮೊಸರು ಹಾಲು ಉಪ್ಪು ಸಕ್ಕರೆ ದ್ರಾಕ್ಷಿ ದಾಳಿಂಬೆ ಹಾಕಿ ಮಿಕ್ಸ್ ಮಾಡಿ ಕರಿಬೇವಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದರೆ ಸ್ಪೆಷಲ್ ಮೊಸರನ್ನ ಸವಿಯಲು ಸಿದ್ಧ ಓಕೆ ಚಂದ್ರಪ್ಪನವರೇ ಟೇಸ್ಟ್ ಮಾಡಿ ನೋಡೋದಾ ಟೇಸ್ಟ್ ಮಾಡಿ ಇದು ಹೆಂಗ್ ಬೇಕಾದ್ರೂ ಮಾಡಬಹುದು ಬಿಸಿ ಇಲ್ಲ ಇವಾಗ ಇದು ಸ್ಪೆಷಲ್ ಮೊಸರನ್ನ ಮಧ್ಯಾಹ್ನ ಟೈಮ್ ಕರೆಕ್ಟ್ ಆಗಿದೆ ಈಗ ಅದು ನಿಮ್ ಸ್ವಲ್ಪ ಮೊಸರನ್ನ ಆಗ ಬರಲ್ಲ ನಿಮಗೆ ನಾನು ಏನು ಸರಿ ಹೇಳ್ತೀರಾ ರಾತ್ರಿ ಹೊತ್ತು ತಿನ್ನಲ್ಲ ಹಾ ರಾತ್ರಿ ಹೊತ್ತು ತಿನ್ನಲ್ಲ ನಿದ್ರೆ ಜಾಸ್ತಿ ಬಂದ್ಬಿಡ್ತದೆ ಅಂತ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಇಲ್ಲ ಸರ್ ಮೊಸರು ಅಂದ ತಕ್ಷಣ ಎಲ್ಲೊಂದು ಕಡೆ ಜನಕ್ಕೆ ಇಲ್ಲ ಅನಿಸ್ಬಿಡುತ್ತೆ ನನಗೊಂದು ನನ್ನ ವಿಷಯ ಏನಂದ್ರೆ ಒಗ್ಗರಣೆ ಡಬ್ಬಿ ಅಂದ ಮೇಲೆ ನಾವು ಒಂದು ಒಗ್ಗರಣೆ ಡಬ್ಬಿ ಬುಕ್ ಮಾಡಿ ಆ ಬುಕ್ಕಲ್ಲಿ ಯಾಕೆ ಮೊಸರು ಅಲ್ಲ ಅಂತ ಕೇಳಿದ್ರೆ ಆನ್ಸರ್ ನಾವೆಲ್ಲನೂ ಮಾಡಬೇಕು ಏ ನಾವೆಲ್ಲ ನಮ್ಮ ಪ್ರೋಗ್ರಾಮ್ ಅಲ್ಲಿ ಎಲ್ಲ ರೆಸಿಪಿನೂ ಇರಬೇಕು ಅನ್ನೋದು ನನ್ನ ಉದ್ದೇಶ ಮೊಸರನ್ನ ಗೊತ್ತಿರದೆ ಮಾಡಬಾರ್ದು ತೋರಿಸಬಾರ್ದು ಅನ್ನೋದೆಲ್ಲ ಇರಬಾರ್ದು ತೋರಿಸ್ಬೇಕು ಎಲ್ಲರೂ ಇರಬೇಕು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಜನಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಎಷ್ಟು ಒಸ್ಕೊಳ್ಳಿಂದ ನೀವು ಸಣ್ಣವರಿದ್ದಾಗಿಂದ ನಿಮ್ಮ ಅಮ್ಮ ಮೊಸರನ್ನ ತಿನ್ನಿಸ್ತಾರೆ ಆದರೂ ಸ್ವಲ್ಪ ಚೇಂಜು ರುಚಿ ಸ್ವಲ್ಪ ಬೇಕು ಅಂದರೆ ಈ ಥರ ನೋಡ್ಕೊಳ್ಳಿ ತುಂಬ ಸಖತ್ತಾಗಿರುತ್ತೆ ಒಂದು ಸರಿ ಟೇಸ್ಟ್ ಮಾಡಿದ್ರೆ ಬಿಡೋಕೆ ಚಾನ್ಸೇ ಇಲ್ಲ ಮೊಸರನ್ನ ತಿಂತಾರೆ ಮುರುಳಿ ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮುರುಳಿಯವರೇ ನಾವು ಬರಬೇಕು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ Facebook/ವಗಂಡೆಬಿಗೆ ಹೋಗಿ ಅಥವಾ ನಮ್ಮ ಟೆಲಿಫೋನ್ ಸಂಖ್ಯೆ ಮಾಡಿ ಇಲ್ಲ ಲೆಟ್ರ್ ಬರೀರಿ ಇಲ್ಲ ಫೋನ್ ಮಾಡಿದಾಗ ಹೇಳಿ ಇಲ್ಲ ಯಾರ ಕೈಲಾದ್ರು ಸಿಕ್ಕಾಗ ಮಾತಾಡಿಸಿ ನಿಮ್ಮನ್ನು ಕರೆಸ್ಕೊಳ್ತೀವಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ಅಲ್ಲಿ ತನಕ